ಎಲ್ರಿಗೂ ಉಂಟು ಶಿಷ್ಟಾಚಾರ ಅವರು ಏನಂದ್ರೆ ನಿನ್ನೆ ನಾನು ಹೇಳಿಲ್ಲ ಯಾಕಂದ್ರೆ ಇವತ್ತಾರಂಭ ಒಂದು ಒಂದು ಹೇಳ್ತೇನೆ ಪೀಠಿಕೆ ಪೂರ್ವರಂಗವನ್ನು ನಿನ್ನೆ ಮಾಡಿದ್ದಾರೆ ಇವತ್ತು ವೈದಿಕ ವಿಚಾರಗಳ ಬಗ್ಗೆ ಅವ್ರು ಮಾತಾಡ್ತಾರೆ ಅವರದ್ದು ದೊಡ್ಡ ವಿಶೇಷ ಅಂದ್ರೆ ಅವರು ಗಣಪಾಠಿಗಳು ನಮ್ಮ ವರ್ಷ ಸ್ತ್ರೀಯರು ಇದ್ದವರು ಹಾಗಾಗಿ ಅವ್ರ ವಿಷಯದಲ್ಲಿ ನಾವು ಹೆಚ್ಚು ಮಾತಾಡಿದ್ರೆ ಅವರಿಗೆ ಸಿಕ್ಕಾಕೊಳ್ತೇವೆ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ಪುಣ್ಯಕ್ಕೆ ಅವರು ನಮ್ಮ ಯಕ್ಷಗಾನಕ್ಕೆ ಬಂದಿಲ್ಲ ನಮಗೆಲ್ಲ ಅರ್ಥ ಯಾರು ಹೇಳ್ತಿಲ್ಲ ಹಾಗೆ ಡೋಂಗ್ಳಿಯವರು ಎಲ್ಲ ದರ್ಶನಗಳನ್ನು ಶಾಸ್ತ್ರಗಳನ್ನು ಓದಿದ್ದು ಮಾತ್ರ ಅಲ್ಲ ಅದರಲ್ಲಿ ಸಾಕಷ್ಟು ವ್ಯವಸಾಯ ಮಾಡಿದ್ದಾರೆ ಅದಕ್ಕೊಂದು ಇದೆ ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ಕಥೆಗಳನ್ನು ಬರ್ತಿದ್ದಾರೆ ಈಗ ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯ ಆಮೇಲೆ ವೈದಿಕ ಸಾಹಿತ್ಯ ಜ್ಯೋತಿಷ್ಯ ಎಲ್ಲ ಅಂಗಗಳು ಅವರಿಗೆ ತಿಳಿದಿರೋದ್ರಿಂದ ಅವರ ವ್ಯಾಪ್ತಿ ವಿಶಾಲ ಹಾಗಾಗಿ ಒಂದು ವಿಷಯವನ್ನು ಅಷ್ಟು ದೃಷ್ಟಿಕೋನಗಳಿಂದ ಹೌದು ಹಾಗೆ ಇದರ ಮೂಲಕ ಸುಯೋಗ ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿ ಸಂವಿಧಾನ ಏರ್ಪಡಿಸಿದ್ರಿಂದ ಅವರನ್ನು ಬರ್ಲಿಕ್ಕಾಯ್ತು ನಮ್ಮನ್ನು ಕೇಳಲಿಕ್ಕಾಯ್ತು ನಮ್ಮನ್ನು ಭಗಿನಿಯರು ಮನೆಗೆ ಬಂದವರನ್ನು ಅಥವಾ ತಮ್ಮ ನೆಂಟರಿಷ್ಟರನ್ನು ತಮ್ಮ ಪ್ರೀತಿ ವಿಶ್ವಾಸಗಳಲ್ಲಿ ಆದರ ಆತಿಥ್ಯಗಳಲ್ಲಿ ಕಟ್ಟುವವರು ಅವರು ಭಗಿನಿಯರು ಈಗ ಈ ಧರ್ಮ ಅಂತ ಹೇಳೋದು ಧಾರ್ಯತೆ ಧರಿಸುತ್ತಾರೆ ಆದ್ದರಿಂದ ಧರ್ಮ ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ ಧರ್ಮಿಷ್ಠ ಲೋಕೆ ಪ್ರಜಾ ಉಪಸರ್ಪಂತಿ ಧರ್ಮಿಷ್ಠ ಧರ್ಮವೇ ಪ್ರಪಂಚದ ಒಂದು ಮುಖ್ಯವಾದ ತಿರುಳು ಜ್ಞಾನದ ತಿರುಳು ಆಮೇಲೆ ಅಂಥ ಧರ್ಮಿಷ್ಠನನ್ನು ಪ್ರಜೆಗಳು ಉಪಸರ್ಪಂತಿ ಅನುಸರಿಸುತ್ತಾರೆ ಅದು ಅನೇಕ ಧರ್ಮ ಗೃಹಸ್ಥ ಧರ್ಮ ಇರಬಹುದು ಅಥವಾ ರಾಜಧರ್ಮ ಇರಬಹುದು ಸ ವೇದ ಧರ್ಮ ಇರಬಹುದು ಆ ಧರ್ಮದ ನಾನಾ ರೂಪಗಳು ಇ ಹೊತ್ತೀಗ ನಮ್ಮ ಈ ಭಾರತದಲ್ಲಿ ಅದರಲ್ಲಿಯೂ ಹಿಂದೂ ಸಮಾಜದಲ್ಲಿ ಧರ್ಮ ಉಳಿದಿದ್ದರೆ ಅದಕ್ಕೆ ಇಬ್ಬರು ಕಾರಣ ಒಂದು ನಮ್ಮ ಪೂಜ್ಯ ಪುರೋಹಿತರುಗಳು ಮತ್ತು ಸ್ತ್ರೀಯರು ಮುತ್ತೈದೆಯರು ಅವರಿಂದಾಗಿ ಧರ್ಮ ಉಳಿದಿದೆ ನಾವು ಪುರುಷರು ಏನು ಬಿಟ್ಟರು ಅವರು ಆಯಿತು ಶಿವಮೂಠಿ ಶಿರಸಪ್ತಮಿ ಅದು ಇದು ಪ್ರತಿಯೊಂದು ಈಗ ಹರ್ತಾಳಿಕೆ ಉಪವಾಸ ಹೆಂಗಸರು ಮಾತ್ರ ಅಲ್ಲ ಗಂಡಸು ಜೊತೆಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇರೋದು ಎಲ್ಲಿ ಮಾಡ್ತಾರೆ ಗಂಡಸರು ಹೌದು ಊಟ ಸರಿ ಮಾಡ್ತಾರೆ ಹೊಡ್ತಾರೆ ಆದರೆ ನಿಜವಾಗಿ ಈ ಧರ್ಮ ಅಂತ ಹೇಳೋದು ಪತಿ ಮತ್ತು ಪತ್ನಿ ಇಬ್ಬರಿಗೂ ಸಮಾನವಾದದ್ದು ಧರ್ಮ ಆಗ ಅಂಥ ಧರ್ಮವನ್ನು ನೀವು ರಕ್ಷಿಸಿದರೆ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವನನ್ನು ಧರ್ಮವೇ ಕಾಪಾಡುತ್ತದೆ ಇದು ಧರ್ಮದ ಒಂದು ಮೇಲ್ಮುಖವಾದ ಒಂದು ಉದಾಹರಣೆ ನಾನು ಹೇಳಿದ್ದು ಸರಿ ಇನ್ನು ನಾವು ಯಾವುದೇ ಕಾರ್ಯವನ್ನು ಶಾಂತಿ ಮಂತ್ರದ ಮೂಲಕ ಶುರು ಮಾಡಬೇಕಂತ ಯಾಕಂದರೆ ನಮಗೆ ಶಾಂತಿ ಬೇಕು ಇವತ್ತು ಅಶಾಂತವಾದ ಯುಗ ಇದು ಎಲ್ಲ ಕಡೆಯಿಂದ ಒತ್ತಡಗಳು ಒಬ್ಬರು ಮತ್ತೊಬ್ಬರನ್ನು ಕಿತ್ತು ತಿನ್ನುವಂಥ ಯುಗ ಇದು ಆಗ ನಾವು ಶಾಂತಿ ಮಂತ್ರದಿಂದ ಶುರು ಮಾಡುವ नदेवूर्मनुनीहस्पति मदद सगुंसेष्विश् दूक्त वाच पृथ्वी मतर्मा मिगुमसे मधुमनिष्ये मधुजनष्ये मधुवक्ष्या मधुवदिष्यामी मधुमतीन्देभ्योवाच मुद्या शुश्रूषेण्या अमनुष्ये एभ्य स्तं माँ देवा, देवा, देवा अवंत शोभाय पितरो मदंतू मूलक ನಾವು ಅತ್ಯಂತ ನಮ್ರರಾಗಿ ಎಲ್ಲ ದೇವತೆಗಳನ್ನು ಪ್ರಾರ್ಥಿಸ್ತೇವೆ ನಮ್ರತೆಯೇ ಧರ್ಮದ ಮೂಲ ನಿನ್ನನ್ನು ಯಾರಾದರೂ ದೊಡ್ಡ ಮನುಷ್ಯ ಅಂತ ಹೊಗಳಲು ಬಂದಾಗ ನೀನು ಅತ್ಯಂತ ನಮ್ರನಾಗು ಅದೇ ನಿನ್ನ ವ್ಯಕ್ತಿತ್ವ ಮತ್ತು ದೊಡ್ಡವ ನನಗೆ ಇವತ್ತು ಫುರ್ಸತಿಲ್ಲ ಕಣ್ರಿ ಆ ಮೀಟಿಂಗ್ ಉಂಟು ಈಗ ಮೀಟಿಂಗ್ ಉಂಟು ನಾನು ಬರೋದು ಕಷ್ಟ ಅಂತ ಹೇಳಿಕೊಳ್ತಾರೆಲ್ಲ ದೊಡ್ಡವರು ಅವರಿಗೆ ಹೊಗಳಿದಷ್ಟು ಸಾಲದು ಆ ಥರ ಅಲ್ಲ ನಮ್ರತೆಯೇ ನಮ್ಮ ಭಾರತೀಯರ ಲಕ್ಷಣ ಮೊನ್ನೆ ಒಂದು ಉದಾಹರಣೆ ಹೇಳ್ತೇನೆ ಲೌಕಿಕವಾದದ್ದು ಧರ್ಮಸ್ಥಳಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಬಂದರು ಹೆಗ್ಡೆಯವರು ಅವರನ್ನು ಉಪಚರಿಸಿದ್ದು ಇಡೀ ಭಾರತದ ಇಪ್ಪತ್ನಾಲ್ಕು ಕೋಟಿ ನೂರ ಇಪ್ಪತ್ನಾಲ್ಕು ಕೋಟಿ ಜನರ ಪ್ರತಿನಿಧಿಯಂ ಅವರು ಏನು ಹೇಳಿದರು ಹೆಗ್ಡೆ ಅವರ ಯೋಗ್ಯತೆ ನನ್ನಲ್ಲಿ ಇಲ್ಲ ಅವರ ಎದುರು ನಾನು ಅತ್ಯಂತ ಚಿಕ್ಕವ ಯಾರಾದರೂ ಹೇಳಿದ್ದಾರೆ ಎಷ್ಟರವರೆಗೆ ಎಂಥ ಮಾತದು ಅದು ನಮ್ರತೆ ಅಲ್ಲಿ ಉಂಟು ನಮ್ರತೆ ಹಾ ಹೌದು ಹಾಂ ನಮಸ್ಕಾರ ಮಾಡಿದರು ಅದು ಹಾಗಾಗಿ ಅವರು ಪ್ರಧಾನಿಯಾಗಿದ್ದಾರೆ ಇಡೀ ಪ್ರಪಂಚದಲ್ಲಿ ಅಗ್ರನಾಯಕ ಅಂತ ಹೇಳಿಕೊಂಡಿದ್ದಾರೆ ಸರಿ ಆಮೇಲೆ ನಾನೀಗ ಇದಕ್ಕೆ ಅರ್ಥ ಓಹೋ ಇಡ ಅಂದರೆ ಗೋಮುಖವಾದಂಥ ಬ್ರಹ್ಮವಿದ್ಯೆ ನಾಲ್ಕು ಕಾಲುಡದಂಥ ಗೋವು ಕಾಮಧೇನು ಅದಕ್ಕೆ ಇಡ ದೇವಹೂಹು ಅದು ದೇವತೆಗಳನ್ನು ಕರೆಯುವಂಥದ್ದು ಆದ್ದರಿಂದ ಆ ಬ್ರಹ್ಮವಿದ್ಯೆಯನ್ನು ಅನುಸರಿಸಿ ಮನುರಿಯಜ್ಞನೀಹಿ ಮನು ಅಂದರೆ ಮಂತ್ರಗಳು ಅವು ನಮ್ಮನ್ನು ಯಜ್ಞದ ಕಡೆಗೆ ಒಯ್ಯುತ್ತವೆ ಏನದು ಯಜ್ಞ ಬೆಂಕಿಯಲ್ಲಿ ಹೋಮ ಮಾಡೋದೇ ಯಜ್ಞವಲ್ಲ ದಾನ ಕೊಡುವುದೂ ಯಜ್ಞ ಒಬ್ಬನ ಬ್ರಾಹ್ಮಣನ ಕೈಗೆ ನೀವು ದಾನ ಕೊಟ್ಟಾಗ ಅಲ್ಲಿದ್ದಾನೆ ಅಗ್ನಿ ಋಗ್ವೇದಿಗಳು ಶ್ರಾದ್ದ ಮಾಡುವಾಗ ಅಲ್ಲಿ ಮಾಡ್ತಾರೆ ಅಗ್ನಾವಗ್ನ ಉಪಕರಣ ಅಲ್ಲಿದ್ದಾನೆ ದಾನವೂ ಯಜ್ಞ ತಪೋಯಜ್ಞ ಏಕಾಗ್ರದಿಂದ ತಪಸ್ಸು ಮಾಡೋದು ಯಜ್ಞವೇ ದ್ರವ್ಯಯಜ್ಞ ನೀವು ಹಣಕಾಸು ಏನಾದರೂ ದಾನ ಅದು ಕೊಡೋದು ಅದು ಯಜ್ಞವೇ ಕೃಷಿ ಯಜ್ಞ ತೋಟಕ್ಕೆ ನೀರು ಬಿಡ್ತೀರಿ ಬಿಡುವಾಗ ರುದ್ರ ಹೇಳಿ ಆ ಗಿಡಗಳೇ ರುದ್ರ ಯೋ ರುದ್ರೋ ಅಗ್ನವ್ ಯೋ ಅಪ್ಸುಯ ಓಷಧೀ ರುದ್ರೋ ವಿಶ್ವ ಭುವನ ವಿವೇಶ ತಸ್ಮೈ ರುದ್ರ ಯನಮೋ ಅಸ್ತು ನೀವು ಕಾಶಾತ್ರೆ ಮಾಡಬೇಕಾದ್ದಿಲ್ಲ ಅಡಿಕೆ ತೋಟಕ್ಕೆ ನೀರು ಬಿಡಿ ಕಾಶಾತ್ರ ಆಯಿತು ಅದೇ ಗಂಗೆ ಅದೇ ಶಿವ ಆಗ ರುದ್ರ ಹೇಳಿ ನಮಸ್ತೆ ರುದ್ರ ಮನ್ಯವ ಮಾಡ್ದ ಎಲ್ಲ ತೋಟಕ್ಕೆ ಇಡೀ ಎರಡೂವರೆ ಎಕರೆ ನಮ್ಮ ಹಾಲ್ ತೋಟದವರಿದ್ದು ಅದಕ್ಕೆ ನೀರು ಬಿಡುವಾಗ ಆಯಿತು ಈಶ್ವರನಿಗೆ ಅಭಿಷೇಕ ಅದು ಕೃಷಿ ಯಜ್ಞ ಯಜ್ಞ ತನಗೆ ಗೊತ್ತಿದ್ದದನ್ನು ಹತ್ರ ಹೇಳೋದು ಶ್ರೀಕರ್ಮರಾಠೆಯವರು ಹೇಳ್ಬೋದು ವಿಷ್ಣುವಣ ಹತ್ರ ಕೂತ್ರೆ ನನ್ನ ತಲೆ ತಿರುಗುತ್ತೆ ಅದು ಯಜ್ಞ ಅಂದರೆ ನಾವು ಹೋದಾಗ ಎದ್ದಾಗ ಕೂತಾಗ ಅದನ್ನೇ ಚಿಂತನೆ ಮಾಡಬೇಕು ಅದಕ್ಕೇನು ಟೈಮ್ ಬೇಕು ಅಂತ ಇಲ್ಲ ಈಗ ನಾನು ಈಗ ಇವರಿಗೆ ಹೇಳಿದೆ ಯಾರಿಗೆ ಮರಾಠಿಯವರಲ್ವಾ ಹೌದು ಅವ್ರ ಹತ್ರ ಹೇಳಿದೆ ನಿನಗೆ ನಿತ್ಯ ರುದ್ರ ಹೇಳಬೇಕು ಪೌರೋಹಿತ್ಯಕ್ಕೂ ಹೋಗಬೇಕು ಪಾಪ ಕೃಷಿ ತೋಟಕ್ಕೂ ಹೋಗಬೇಕು ಅವರು ನಿತ್ಯ ರುದ್ರ ಹೇಳೋದು ಹೇಗೆ ಕ್ಷಮೆ ಹೇಳೋದು ಹೇಗೆ ನೂರೆಂಟು ಗಾಯತ್ರಿ ಮಾಡೋದು ಹೇಗೆ ಆಗ ನಾನು ಅವ್ರಿಗೆ ಹೇಳಿದೆ ನೀವು ಸ್ನಾನಕ್ಕಂತ ಬಚ್ಚಲು ಮನೆಗೆ ಹೋದಾಗ ಎರಡು ತಂಬಿಗೆ ನೀರು ಹೊಯ್ಕೊಂಡು ಶುರು ಮಾಡಿ ಹೇಳಲಿಕ್ಕೆ ನಮಸ್ತೆ ರುದ್ರಮನ್ಯವ ಉತೋತ ಇಶವೇ ನಮಃ ಯಾಕೆ ನಿಮ್ಮ ಶರೀರವೇ ಒಂದು ದೇವಾಲಯ ಅದಕ್ಕೆ ಒಂಬತ್ತು ಬಾಗಿಲು ಉಂಟು ಎಂಟು ಕೋಟೆ ಉಂಟು ಅಯೋಧ್ಯೆ ಉಂಟು ನಿಮ್ಮ ಶರೀರದಲ್ಲಿ ಹೇಗೆ ಅಷ್ಟಚಕ್ರ ನವದ್ವಾರ ಒಂಬತ್ತು ಬಾಗಿಲು ನೋಡಿ ಎರಡು ಕಣ್ಣುಗಳು ಎರಡು ಕಿವಿಗಳು ಮೂಗಿನ ಹೊಳ್ಳೆ ಎರಡು ಎಷ್ಟಾಯಿತು ಆರಾಯಿತು ಬಾಯಿ ಏಳು ಮಲದ್ವಾರ ಎಂಟು ಮೂತ್ರದ್ವಾರ ಒಂಬತ್ತು ಇದು ಒಂಬತ್ತು ಬಾಗಿಲುಗಳುಳ್ಳ ನಿಮ್ಮ ಶರೀರ ಎಂಟು ಕೋಟೆಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಸುರತಿ ಕಮಲ ಎಂಟು ಚಕ್ರಗಳು ಅಷ್ಟಾಚಕ್ರ ನವದ್ವಾರ ದೇವಾನಾಂಪು ಇಲ್ಲಿ ಉಂಟು ಅಯೋಧ್ಯೆ ಇಲ್ಲಿ ಇದ್ದಾನೆ ರಾಮ ನಿಮಗೆ ರಾಮ ಬೇಕೋ ಕಾಮ ಬಿಟ್ಟು ಬಿಡಿ ಅಷ್ಟೇ ಏನಿಲ್ಲ ಅವ ಸಿಕ್ತಾನೆ ಕೂಡ್ಲೆ ಇಂಥ ಒಂದು ಶರೀರ ತತ್ವವನ್ನು ಯಾರು ತಿಳ್ಕೊಳ್ತಾನೋ ಅವನಿಗೆ ಮೋಕ್ಷ ಸಿಗುತ್ತೆ ಯೋ ವೈತ ಅಂ ಬ್ರಹ್ಮಣೋ ವೇದ ಅಮೃತೇನ ಮೃತ ಪುರಿಂ ತಸ್ಮೈ ಇ ಬ್ರಹ್ಮ ಚ ಬ್ರಹ್ಮ ಚ ಹೌ ಈಗ ನಿಮಗೆ ಇಲ್ಲಿ ಎಲ್ಲ ಕೂತಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಎಲ್ಲವರ ಮನಸ್ಸಿನಲ್ಲಿ ಉಂಟು ನಾವೊಮ್ಮೆ ದೇವರನ್ನು ನೋಡಬೇಕು ಅಂತ ಮೈರಾವಣ ಯುದ್ಧದಲ್ಲಿ ಹೇಳ್ತಾನೆ ರಾಮನ ಎದುರು ನಿಂತುಕೊಂಡು ಅಮರಾವಣನ ರಾವಣನ ಆದರೂ ವೈಕುಂಠಕ್ಕೆ ಹೋಗುವುದಾದರೆ ನನ್ನೊಡ ಬನ್ನಿ ಅಲ್ಲಿ ಇರ್ಪ ಲಕ್ಷ್ಮೀ ಸಹಿತ ನಾರಾಯಣ ಇಲ್ಲೇ ನಾರಾಯಣ ನಿಂತಿದ್ದಾನೆ ಇವನ ಕೈಯಲ್ಲಿ ನಾನು ಸಾವನ್ನಪ್ಪುತ್ತೇನೆ ವೈಕುಂಠಕ್ಕೆ ಹೋಗುವ ಎಲ್ಲ ಸೈನಿಕರು ನನ್ನ ಜೊತೆಗೆ ಬನ್ನಿ ಅಂತ ಕರೀತಾನೆ ಯುದ್ಧ ಕ್ಷೇತ್ರದಲ್ಲಿ ತೊರವೆ ರಾಮಾಯಣದಲ್ಲಿ ಉಂಟು ಸಮರ್ಪಣಾಭಾವ ಭಗವಂತನಿಗೆ ಸಮರ್ಪಣಾ ಭಾವ ಕರ್ಣ ನೋಡಿ ದಾನವೀರ ಕರ್ಣ ಅವನಿಗೆ ದೇವರು ಅಂದರೆ ದುರ್ಯೋಧನನೇ ಅಮ್ಮ ಹೇಳ್ತಾನೆ ನೋಡಿದಣಿಯನು ನಿಚ್ಚಲು ಚಿತವ ಮಾಡಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು ಕೌರವೇಂದ್ರನ ಕೊಂದೆನಿ ನಂದ ಯಾರು ಕೊಂದದ್ದು ಕೃಷ್ಣ ಹಾಗೆ ಹೇಳೋದಿಲ್ವ ಅಂಥ ಒಂದು ಸಮರ್ ಈ ಸಮರ್ಪಣಾ ಭಾವ ನಮ್ಮಲ್ಲಿದ್ದರೆ ಖಂಡಿತ ಭಗವಂತ ಸಿಗ್ತಾನೆ ಹಾಗಾದರೆ ರಘುನಾಥರು ಹೇಳ್ತಾರೆ ನನಗೆ ದೇವರನ್ನು ಕಾಣಬೇಕು ಈ ಕ್ಷಣ ತೋರಿಸಿ ಡೊಂಗ್ರೆಯವರೆ ಅಂತ ನಾನು ತೋರಿಸ್ತೇನೆ ಎಲ್ಲಿದ್ದಾನೆ ಅವ ತೋರಿಸಿಕೊಡ್ಬೇಕಲ್ಲ ನಿಮಗೆ ಹಾಂ ಹಗುಂ ಸಶ್ಯುಚಿಷಧ್ವಸುರಂತರಿಕ್ಷ ಸದ್ದೋತಾವೇ ದಿಷಿರ್ದುರೋಣ ಸತ್ ನೃಷಧ್ವರ ಸತತ ಸದ್ಯೋಮ ಸದ್ಜ ಗೋಜ ರತಂ ರಥತ್ ಹಗುಂ ಸತ್ ಈ ಇಡೀ ಸೂರ್ಯ ಹಗುಂ ಸಶ್ಯುಚಿ ಶತ್ ಸೂರ್ಯನ ಕಿರಣಗಳಲ್ಲಿ ಇದ್ದಾನೆ ವಸು ಸತ್ ಸಂಪತ್ತಿನಲ್ಲಿ ಇದ್ದಾನೆ ಅಂತರಿಕ್ಷ ಸತ್ ಹೋತಾಸತ್ ಹೋಮ ಮಾಡುವ ಈ ಪೂಜ್ಯ ಘನಪಾಠಿಗಳಿದ್ದಾರಲ್ಲ ಅವರಲ್ಲಿದ್ದಾನೆ ದುರೋಣ ಸತ್ ಆ ಕಲಶ ಪಾತ್ರೆಗಳಲ್ಲಿದ್ದಾನೆ ಗೋಜ ಹಾಲಿನಲ್ಲಿ ಇದ್ದಾನೆ ಅದ್ರಿಜ ನದಿಗಳಲ್ಲಿದ್ದಾನೆ ಒಟ್ಟಿನಲ್ಲಿ ಬೃಹತ್ ದೊಡ್ಡದಾಗಿದ್ದಾನೆ ಹೇಗೆ ನೋಡ್ತೀಯೋ ನೋಡಿ ಬಿಡಪ್ಪ ಅತ್ಯತಿಷ್ಠ ದಶಾಂಗುಲಂ ಇಡೀ ಪ್ರಪಂಚವನ್ನು ಮೀರಿ ಹತ್ತು ಅಂಗುಲ ಮತ್ತೂ ದೊಡ್ಡವನಾಗಿದ್ದಾನೆ ಇದಕ್ಕೆ ಋಷಿಗಳು ಭಗವಂತನನ್ನು ನೋಡ್ಲಿಕ್ಕೆ ಹೋದೆ ಅವನ ಕಾಲಿಯಲ್ಲಿ ಹಾಂ ತಲೆಯಲ್ಲಿ ಇದೇ ಅವ್ರಿಗೆ ಗೊತ್ತಾಗಲಿಲ್ಲ ಅಂತೆ ಮುಖಅಂಕಿ ಮತ್ಸ್ಯ ಕೌ ಬಾಹು ಎಲ್ಲಿ ಇವ್ನ ಮುಖ ಎಲ್ಲಿ ಇವನ ಬಾಹುಗಳು ಗೊತ್ತೇ ಇಲ್ಲ ಯಾಕೆ ಭೂಮಿಗಿಂತ ದೊಡ್ಡ ಅತ್ಯತಿಷ್ಟದ ಶಾಂಗುಲಮ್ಮ ಹಾಗಾದರೆ ಮತ್ತೆ ಅವನೇ ಕಲ್ಪಿಸಿಕೊಳ್ತಾನೆ ಶುರುವಿಗೆ ಹಾ ಇದು ಮೊಸರು ಮತ್ತು ತುಪ್ಪದಂಥ ಒಂದು ದ್ರವ್ಯ ಹರೈತು ಆಯ್ತಲ್ಲ ಆ ಸಪ್ತಾಶಾಸನ ಅದಕ್ಕಿಂತ ಮುಂಚೆ ಸಂಮೃತಂ ಪೃಷದಾಜ್ಯಂ ಪೃಷದಾಜ್ಯ ಹರಡಿಕೊಂಡಿತು ಆ ಪೃಷದಾಜ್ಯದಲ್ಲಿ ಪ್ರಾಣಿಗಳ ಸೃಷ್ಟಿಯಾಯಿತು ಎಲ್ಲ ಅವನೇ ಹೇಳ್ಕೊಳ್ತಾನೆ ಹಾಗೆ ಈಗ ಇಷ್ಟು ವಸ್ತುಗಳಲ್ಲಿ ಇದ್ದಾನೆ ದೇವರು ಅಂತ ಹೇಳುವಾಗ ನಿಮಗೆ ಕಾಣಲೇಬೇಕು ನೀವು ಎಲ್ಲ ಆ ವಸ್ತುಗಳನ್ನು ಕಾಣ್ತೀರಲ್ಲ ವಸ್ತುಗಳ ಮೂಲಕ ದೇವರು ಕಾಣೋದು ಪರಶುರಾಮ ಇದ್ದಾನೆ ಎಲ್ಲಿ ಕಾಣ್ತಾನಪ್ಪ ಅದಕ್ಕಾಗಿಯೇ ವಿಗ್ರಹ ಮಾಡಿಟ್ಟಿದ್ದೀರಿ ವಿಗ್ರಹದ ಮೂಲಕ ಅವ ಕಾಣಬೇಕು ನೀವು ಶಿವ ದೇವಸ್ಥಾನಕ್ಕೆ ಹೋದರೆ ಬಸವನ ಎರಡು ಕೊಂಬುಗಳಿಗೆ ಹೀಗೆ ಕೈಯಿಟ್ಟು ಅದರ ಮೂಲಕ ನೋಡ್ತೀರಿ ಯಾಕೆ ಬಸವನ ಕೋಡುಗಳಂದರೆ ಅದು ಓಂಕಾರ ಆ ಉಮ ಆಯಿತು ಅದರ ಮೂಲಕ ನೀವು ಶಿವನನ್ನು ದರ್ಶನ ಓಂಕಾರದ ಮೂಲಕ ಅಂತ ಹೇಳ್ತೀರಿ ಆದರೆ ಓಂಕಾರ ಅಂದರೆ ಏನು ನೀವು ಹೀಗೇನೋ ಬರೀತಿರಲ್ಲ ಅದೇನೋ ಓಂಕಾರ ಹೌದು ಓಂಕಾರ ಅಂದರೆ ಅದು ಸೃಷ್ಟಿಯ ಆದಿ ನಾದ ಈ ಪ್ರಪಂಚದ ಸೃಷ್ಟಿಯ ಕಾಲದಲ್ಲಿ ದೊಡ್ಡ ಒಂದು ಗೋಲ ಇತ್ತು ಅದನ್ನೇ ಸೂರ್ಯ ಅಂತ ಹೇಳಿ ಅದರಿಂದ ಸಿಡಿದು ಒಂದು ತುಂಡು ಬಂತು ಕೆಳಗಡೆ ಶೂನ್ಯದಲ್ಲಿ ಗುರುತ್ವಾಕರ್ಷಣದಿಂದ ಗ್ರಾವಿಟೇಷನ್ ನಿಂತಿತು ಆ ಸಿಡಿದು ಬರುವಾಗ ಶುರುವಿಗೆ ಫಸ್ಟ್ ಶಬ್ದ ಆಯ್ತಲ್ಲ ಅದೇ ಓಂಕಾರ ವೇದಗಳಲ್ಲಿ ಹೇಳಿದ್ದಾನೆ ಯೋ ವೇದಾದೋ ಸ್ವರ ಪ್ರೋಕ್ತೋ ಜ್ಞಾನ ವೇದ ಅದಕ್ಕಿಂತ ಮುಂಚೆ ಹುಟ್ಟಿದ್ದು ಓಂಕಾರ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನ ಏನದು ಪ್ರಕೃತಿ ಲೀನಸ ಉಕಾರವನ್ನು ಅಲ್ಲ ಮಕಾರವನ್ನು ಉಕಾರದ ಜೊತೆಗೂ ಉಕಾರವನ್ನು ಅಕಾರದ ಜೊತೆಗೂ ಸೇರಿಸುವ ಪರಂಪರೆ ಉಂಟಲ್ಲ ಅದೇ ಪ್ರಕೃತಿ ಲೀನತ್ವ ಸೇರಿಸೋದು ಮೂರು ಅಕ್ಷರನ್ನು ಅದೇ ಪ್ರಕೃತಿಲೀನತ್ವ ಸರ್ವಂ ಬ್ರಹ್ಮಮಯಂ ಜಗತ್ ಅಂತ ಹೇಳುವುದೇ ಪ್ರಕೃತಿ ಲೀನತ್ವ ಇದು ಓಂಕಾರದ ಇದು ಈಗ ಇದಾಯಿತು ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ದೇವರು ಸರ್ವವ್ಯಾಪಿ ನಾವು ಏನು ಇದ್ದೇವೆ ಅವರನ್ನು ಅನುಸರಿಸಬೇಕು ನಾವು ದೇವರನ್ನು ಕಾಣಬೇಕು ಈ ಕಾಣುವುದಕ್ಕಾಗಿ ಮೂರು ಮಾರ್ಗಗಳನ್ನು ಹೇಳಿದ್ದಾರೆ ಕರ್ಮ ಭಕ್ತಿ ಜ್ಞಾನ ಅಂತ ಇದನ್ನೇ ವೇದಗಳು ಹೇಳೋದು ಕರ್ಮ ಭಕ್ತಿ ಜ್ಞಾನ ಮೊದಲು ಕರ್ಮ ಜ್ಯೋತಿಷ್ಠೋ ಮೇನ ಸ್ವರ್ಗ ಕಾಮೋ ಯಜೇತ ಸ್ವರ್ಗ ಕಾಮನಾದರೆ ಜ್ಯೋತಿಷ್ಠೋಮಯಾಗ ಮಾಡು ಅದು ಮಾಡು ಇದು ಮಾಡು ಅಂತ ವೇದ ಹೇಳ್ತದೆ ಆಮೇಲೆ ಅದರಿಂದ ಸ್ವಲ್ಪ ನಮಗೆ ಜ್ಞಾನ ಬರ್ತದೆ ಹಾಗೆಲ್ಲ ಮಾಡಿ ಮಾಡಿ ಜ್ಞಾನದ ನಂತರ ಭಕ್ತಿ ನವಧಾ ಭಕ್ತಿ ಅರ್ಚನಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ವಂದನಂ ದಾಸಂ ಆತ್ಮ ಆತ್ಮನಿವೇದನಂ ನವಧಃಾ ಭಕ್ತಿ ಆತ್ಮನಿವೇದನೆ ಕೊನೆ ಭಕ್ತಿ ಅಂತ ಹೀಗೆ ಹೇಳ್ದ ಮೂರು ವಿಚಾರಗಳು ಬಂದುವು ಇಲ್ಲಿಗೆ ಕರ್ಮ ಜ್ಞಾನ ಭಕ್ತಿ ಇದನ್ನೇ ಹೇಳೋದು ವೇದಗಳು ಆಮೇಲೆ ವೇದಗಳಲ್ಲಿ ಇನ್ನೊಂದು ಹೇಳಿದ್ದಾನೆ ನೀನು ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊ ಋಗ್ವೇದ ಕಾಲದಲ್ಲಿ ಇದ್ದ ಇವತ್ತಿಗೆ ಹತ್ತು ಸಾವಿರ ವರ್ಷದ ಇದ್ದ ಹಿಂದೆ ಇದ್ದ ಧರ್ಮ ಈಗ ನಿನ್ನಿಂದ ಕಾಪಾಡಲಿಕ್ಕಾಗೋದಿಲ್ಲ ಧರ್ಮ ಅಂತ ಹೇಳೋದು ಪರಿವರ್ತನಶೀಲ ಇದನ್ನೇ ಹೇಳ್ತಾನೆ ಶಂಕರ ವೇದಾಂತದಲ್ಲಿ ಧರ್ಮ ಎಂಬುದು ಪರಿವರ್ತನಶೀಲ ಕಾಲಕ್ಕೆ ತಕ್ಕಂತೆ ಅದನ್ನು ಚೇಂಜ್ ಮಾಡ್ಕೋ ಅಂತೂ ಮೂಲ ಧರ್ಮ ಉಂಟಲ್ಲ ನೀನೂ ಬದುಕು ಇನ್ನೊಬ್ಬರನ್ನು ಬದುಕಲು ಬಿಡು ಅಂತ ಅದನ್ನು ಬಿಡಬೇಡ ಅದೇ ಧರ್ಮ ನೀನು ಬದುಕು ಇನ್ನೊಬ್ಬರನ್ನು ಬದುಕಲು ಬಿಡು ಇಲ್ಲಾದರೆ ನಿನ್ನ ಮನೆ ಕಸ ಗುಡಿಸಿ ಇನ್ನೊಬ್ಬರು ಅಂಗಳಕ್ಕೆ ಬಿಸಾಡೋದಲ್ಲ ಸಿಟಿಗಳಲ್ಲಿ ಮಾಡ್ತಾರೆ ಹಾಗೆ ಅದಲ್ಲ ನೀನು ಬದುಕಬೇಕು ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡಬೇಕು ಅದೇ ಧರ್ಮ ಧಾರಣಾ ಧರ್ಮ ಹಾಗಾಗಿ ಹಾಗೆ ಹೇಳುತ್ತೆ ವೇದಗಳಲ್ಲಿಯೇ ಹೇಳಿದ್ದು ಇದನ್ನು ನಾನೇನು ಹೊಸದಾಗಿ ಹೇಳಿಲ್ಲ ಈಗಿನ ಪ್ರಜಾಪ್ರಭುತ್ವ ಈಗಿನೆಲ್ಲ ಈ ಪದ್ಧತಿಗಳು ಚುನಾವಣೆ ಇದೆಲ್ಲ ವೇದದಲ್ಲಿ ಹೇಳಿದ್ದಾರೆ ಋಗ್ವೇದದಲ್ಲಿ ಬರ್ತದೆ ಇದೆಲ್ಲ ಯಜುರ್ವೇದದಲ್ಲಿ ಉಂಟು ಮೊದಲು ಪ್ರಜಾ ರಾಜ್ಯದ ಕಲ್ಪನೆ ಕೊಟ್ಟದೇ ವೇದ ಮಹತೇ ಕ್ಷತ್ರಾಯ ಮಹತಾ ಆದಿಪತ್ಯಾಯ ಮಹತೇ ಜಾನರಾಜ್ಯಾಯ etha ಆಶಿಸ ಮೇವೈತಾ ಮಾಶಾ ಆಸ್ತೆ ಏಶವೋ ಭರತ ರಾಜಾ ಸೋ ಮೋಸ್ಮಾಕಂ ಬ್ರಾಹ್ಮಣಾ ನಾಗುಂ ರಾಜೇತ್ಯಾ ಮಹತೇ ಕ್ಷತ್ರಾಯ ಆಸೇತು ಹಿಮಾಚಲದಿಂದ ಒಂದೇ ಸಾಮ್ರಾಜ್ಯ ಇರಬೇಕು ಮಹತ ಆಧಿಪತ್ಯ ಒಂದೇ ಆಧಿಪತ್ಯ ಇರಬೇಕು ಬೇರೆ ಬೇರೆ ಪಕ್ಷಗಳ ಸರ್ಕಾರ ಬೇಡಪ್ಪ ಒಂದ್ರಿದ್ದೇ ಬರಲಿ ಮಹತೆ ಜಾನರಾಜ್ಯ ಜಾನರಾಜ್ಯ ಅಂದರೆ ಪ್ರಜಾರಾಜ್ಯ ಆ ಪ್ರಜಾರಾಜ್ಯ ಬರಬೇಕು ಅದಕ್ಕಾಗಿ ನಿಮಗೆ ಕರೆ ಕೊಡ್ತದೆ ವೇದ ಯೇಶವೋ ಭರತಾರಾಜಾಸೋ ಮೋಸ್ಮಾ ಕಂಬ್ರಾಹ್ಮಣ ನಾಗುಮ್ರಾಜ್ ಎಲೆ ಈ ಭರತ ಎಲೆ ಈ ಭರತ ಶ್ರೇಷ್ಠರೇ ನೀವು ಅಮೃತದ ಪುತ್ರರು ನೀವು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ನೀವು ಅಮೃತದ ಪುತ್ರರು ನೀವು ರಾತ್ರಿ ಹಗಲು ದೊಡ್ಡ ಒಂದು ಪ್ರಜಾಪ್ರಭುತ್ವಕ್ಕಾಗಿ ಪ್ರಾರ್ಥಿಸಿ ನಿಮಗೆ ಎಲ್ಲವರಿಗೂ ಒಬ್ಬನೇ ದೇವರು ಬಹುದೇವ ಉಪಾಸನೆಗೆ ಮರುಳಾಗಬೇಡಿ ಕೆಲವರು ನನ್ನ ಹತ್ರ ಜ್ಯೋತಿಷ್ಯಕ್ಕೆ ಬಂದವರು ಹೇಳೋದುಂಟು ನಮ್ಮ ದೇವರಿಗೂ ಅವರ ದೇವರಿಗೂ ತೊಂದರೆ ಆಗ್ಲಿಕ್ಕಿಲ್ಲ ಸ್ವಾಮಿ ಅಂತ ಶೇಖರ್ರಿಗೆ ಗೊತ್ತಿರಬಹುದು ಆಯಿತು ಎಂಕ್ಲೆನ ದೇವರಾಗಲ ಆಕ್ಲಿನ ದೇವರಾಗ ದಾನೆ ಅಂಟ್ಲ ಅಂಚಿ ಇಂಚಿ ಯಾವೊಂದು ಆತೋ ಹಾ ಹೀಗೆ ಇದು ಏನು ಸಂಗತಿ ಅಂದರೆ ಅದು ಬಹುದೇವೋಪಾಸನೆ ಅದು ಬೇಕು ಒಂದೇ ಸಾರನ್ನು ಸಾಲ್ದು ಚಟ್ಟು ಹುಳಿಬೇಕು ಹುಳಿಬೇಕು ಎಲ್ಲ ಬೇಕು ಆದರೆ ಮೂಲ ತತ್ವ ಒಂದೇ ಇಲ್ಲಿಗೆ ಹೋಗೋದು ಒಂದೇ ಹೊಟ್ಟೆಗೆ ಸರ್ವದೇವ ನಮಸ್ಕಾರ ಕೇಶವಂಪ್ರತಿ ಗಚ್ಚತಿ ಅಂತ ಆದರೆ ಅದು ಬೇಕು ಜನರಿಗೆ ಆದರೆ ವಿರೋಧ ಅದೆಲ್ಲ ಅವರ ಮೂಢನಂಬಿಕೆ ಅಂತ ಇಟ್ಟುಕೊಳ್ಳಿ ಎಲ್ಲ ನಮಸ್ಕಾರಗಳು ಒಂದೇ ಕಡೆಗೆ ಹೋಗೋದು ಅಮ ಹಾಗಾಗಿ ನಾವೆಲ್ಲ ಒಂದೇ ನಮಗೆ ಸೋಮ ಸೋಮ ಅಂದರೆ ಆ ಭಗವಂತ ಅಮ ನಮಗೆ ರಾಜ ಅವನ ಅವನನ್ನು ಆರಾಧಿಸಿ ಇದು ಸ್ವಲ್ಪ ವಿಷಯವನ್ನು ಅಂದರೆ ನಿನ್ನೆ ಹಾಗೆ ಹೇಳೋದಿಲ್ಲ ಮಧ್ಯೆ ಮಧ್ಯೆ ಹೇಳ್ತೇನೆ ಹಾಗಾದರೆ ಈಗ ನಾನು ನಿಮಗೆ ಮುಂಚೆ ಹೇಳಿದೆ ನಮ್ಮ ಶರೀರವೇ ಒಂದು ದೇವಾಲಯ ಇನ್ನೊಂದು ಅರ್ಥದಲ್ಲಿ ನಿಮ್ಮ ಶರೀರವೇ ಬೆಂಗಳೂರು ಸಿಟಿ ಉಂಟು ಮೇಲಕ್ಕೆ ಹೋಗಲಿಕ್ಕೆ ರಕ್ತ ಕೆಳಗೆ ಬರಲಿಕ್ಕೆ ಕಶ್ಮಲ ಉಂಟ ಪೈಪುಗಳು ಉಂಟು ವಿದ್ಯುತ್ ದೀಪಗಳು ಉಂಟು ಕಾಣುವುದಕ್ಕೆ ಶಬ್ದಗಳಿಗೆ ಮೈಕಾಗಿ ಕೈಯನ್ನು ಹಾಕಿರ್ತಾರೆ ಅಲ್ಲಿ ಇರುತ್ತೆ ಶಬ್ದ ಹೀಗೆಲ್ಲ ಪ್ರತಿಯೊಂದು ಉಂಟು ಆ ಸಿಟಿಯಲ್ಲಿ ಅದೇ ನಮ್ಮದು ಹಾಗಾದರೆ ಇದು ಬರೇ ಸಿಟಿ ಇದು ರಾಮನ ದೇವಾಲಯ ಅಂತ ಹೇಳಿದೆ ಅಷ್ಟು ಮಾತ್ರವಲ್ಲ ನಿಮ್ಮ ಶರೀರದೊಳಗೆ ಸಕಲ ಶಕ್ತಿಗಳು ಉಂಟು ಏನದು ನೀವು ಪ್ರಾಣಾಯಾಮ ಮಾಡ್ತೀರಿ ಯಾಕೆಂದರೆ ಆ ಶಕ್ತಿಗಳ ಜಾಗೃತಿಗಾಗಿ ಪ್ರಾಣಾಯಾಮ ಮಾಡೋದು ಅದಕ್ಕಾಗಿ ನಮ್ಮ ಶರೀರದಲ್ಲಿ ಹೇಗುಂಟು ರಚನೆ ಅಂದರೆ ಅಧೋ ನಿಷ್ಠಾಭಿತಸ್ಥ್ಯಾಂತೇನಾಭ್ಯಮ ನಾಭ್ಯಾಮುಪರಿ ನಮ್ಮ ಈ ಇಲ್ಲಿಂಟಲ್ಲ ಗಂಟ್ಲು ಅಲ್ಲಿಂದ ಹೊಕ್ಕಳುವರೆಗೆ ಇರುವ ಜಾಗ ಖಾಲಿ ಜಾಗ ಉಂಟಲ್ಲ ಅದನ್ನು ದಹರಾಕಾಶ ಅಂತ ಆಕಾಶ ಜ್ವಾಲಮ ಅಲ್ಲಿ ಒಂದು ಕಮಲದ ಮೊಗ್ಗಿನ ಹಾಗೆ ಹೀಗೆ ಉಂಟು ಕೆಳಗಡೆ ಇಲ್ಲಿ ಆ ಕಮಲದ ಮೊಗ್ಗಿನಲ್ಲಿ ಒಂದು ಭತ್ತದ ಭತ್ತ ಆ ಭತ್ತದ ಭತ್ತಕ್ಕೊಂದು ಹೊಟ್ಟಿನ ಥರ ಇಲ್ವ ಅಲ್ಲಿದ್ದಾನೆ ಭಗವಂತ ಅಂತ ಆಯಿತು ನಾಭ್ಯ ಮುಪರಿ ತಿಷ್ಠತಿ ಜ್ವಾಲಮಾಲಾ ಕುಲಂಭಾತಿ ವಿಶ್ವಸ್ಯಾಯತ ನಮ್ಮಹತ್ ಸಂತತ ಗುಂಸಿಲಾ ಹೇಳ್ತಾನಲ್ಲ ಹಾಗೆ ಅಂತ ಯಾಕೆಂದರೆ ನಾವು ಪ್ರಾಣಾಯಾಮ ಮಾಡ್ತೇವೆ ಪೂರಭೇ ಪೂರಯೇ ಷೋಡಶಭಿರ್ವ ವಾಯುಂ ಧಾರಯೇತ್ತ ಚತುರ್ಗುಣೈ ರೇಚಯೇತ್ ಕುಂಭಕಾರ್ದೇನ ಪ್ರಾಣಾಯಾಮ ಸಕೀರ್ತಿತಃ ಶುರು ಆಚಮನ ಒಂದು ಕಡಲೆ ಮುಳುಗಿಸುವಷ್ಟು ನೀರು ಆಚಮನ ಮಾಡಬೇಕು ಹೆಚ್ಚಿಗೆ ಕುಡಿದು ಕೆಲವರು ಸುರ್ಕು ಅಂತ ಮಾಡ್ತಾರೆ ಕೈ ತುಂಬ ಹಿಡ್ಕೊಂಡು ಒಂದು ಖುಷಿ ಈ ಪಾಯಸ ತಿನ್ನುವಾಗ ಈ ಕೆಲವರಲ್ಲಿ ಉಂಟು ಬ್ರಾಹ್ಮಣರೇ ಬೇರೆಯವರಲ್ಲ ಆ ಪಾಯಸ ಅಂತ ಪಾಯ ಕೀರಿ ಬುರ್ಕಿತಾ ಏಕ ಫರ್ಲಾಂಗಾಯ್ಕೋಯಿಸಿ ಆಯ್ತು ಆ ಸರಿ ನಮ್ಮ ಅಮ್ಮ ಬಡಿತಾ ಇದ್ರು ಹಾಗೆ ನಾವು ಶಬ್ದ ಮಾಡಿದ್ರೆ ನಿನಗೆ ಸುಮ್ಮನೆ ಮೌನವಾಗಿ ಊಟ ಮಾಡಲಿಕ್ಕಾಗೋದಿಲ್ವ ಅಂತ ನೋಡಿ ಹಿರಿಯರ ಉಪದೇಶ ಹಾಗೆ ಆಯಿತು ನಾವು ಪ್ರಾಣಾಯಾಮ ಮಾಡ್ತೇವೆ ಗಾಳಿ ಎಳಿಯುತ್ತೇವೆ ಅಂದರೆ ಒಮ್ಮೆ ಓಂಕಾರ ಒಂದು ನಾಲ್ಕು ಎರಡು ಈ ಥರ ಶುರು ಮಾಡಿ ಶುರುವಿಗೆ ಆಗ ಅದು ಕೆಳಗಡೆ ಗಾಳಿ ಹೋಗುತ್ತೆ ಒಳಗಡೆ ಆಮೇಲೆ ಬಲಭಾಗದಿಂದ ಹಾಗೆಯೇ ನಿಮಗೆಲ್ಲ ಗೊತ್ತುಂಟಲ್ಲ ಪ್ರಾಣಾಯಾಮದ ಕುರಿತು ಆಗ ಒಳಗಡೆ ಆ ಗಾಳಿ ಹೋಗಿ ಅಲ್ಲಿ ಒಂದು ಕುಂಡಲಿನಿ ಅಂತ ಶಕ್ತಿ ಉಂಟು ಹೀಗೆ ನೋಡಿ ಇಡಾ ಪಿಂಗಳ ಎರಡು ನಾಡಿಗಳು ಇಲ್ಲಿಂದಾಗಿ ಬೆನ್ನ ಹುರಿಗಾಗಿ ಹೊಕ್ಕಳಿನತ್ರ ಒಂದು ನಾಡಿ ಉಂಟು ಅದನ್ನು ಕುಂಡಲಿ ಐದು ಪಿಂಗಳ ಸುಷುಮ್ನ ರಂಧ್ರ ಅಂತ ಹೇಳ್ತಾರೆ ಆ ರಂಧ್ರ ಆ ಮಾಡಿದಲ್ಲಿ ಮೇಲೆ ಮುಚ್ಚಿಕೊಂಡುಂಟು ಕುಂಡಲಿನಿ ಸರ್ಪಾಕೃತಿ ಸರ್ಪಶಕ್ತಿ ಇಡೀ ಪ್ರಪಂಚ ಅದಕ್ಕೇ ನಾಗಪೂಜೆ ಎಲ್ಲ ಶುರುವಾಗಿದ್ದು ಹೀಗೆ ಗಣಪತಿ ತೋರಿಸ್ತಾನೆ ಇಲ್ಲಿಗೆ ಕಟ್ಟಿಕೊಂಡು ಇಲ್ಲಿ ಉಂಟು ಕುಂಡಲಿನಿ ಅಂತ ಅವನ ಹೊಟ್ಟೆಗೆ ಆಯಿತು ಇರಲಿ ನಾವು ಪ್ರಾಣಾಯಾಮ ಮಾಡಿದ ಗಾಳಿ ಒಳಗಡೆ ಹೋಗಿ ಫುಸ್ಕು ಫುಸ್ಕು ಅಂತ ಆ ಕುಂಡಲಿನಿ ನೆಟ್ಟಾಗುತ್ತೆ ಸ್ವಲ್ಪ ಹೊತ್ತಿನಲ್ಲಿ ಆಗ ನಮ್ಮ ಈ ಪ್ರಾಣಾಯಾಮದ ಗಾಳಿ ಸುಷುಮ್ನಾರಂಧ್ರಕ್ಕೆ ಹೋಗಿ ಕಿರುನಾಲಿಗೆಯ ಮೂಲಕ ಇಲ್ಲಿ ಬರ್ತಾರೆ ಕಿರುನಾಲಿಗೆಯನ್ನು ಲಂಬಿಕಾ ಅಂತ ಹೇಳೋದು ಸ ಯಶಸ್ತನ ಇವಾವಲಂಬತೆ ಇಲ್ಲಿ ನೆತಾಡಿಕೊಂಡುಂಟು ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಇದು ಏನು ನಾನು ಹೇಳಿದ್ದು ಅಯೋಧ್ಯೆ ಇಲ್ಲಿ ಉಂಟು ಅಂತ ಅಲ್ಲಿಗೆ ಹೋಗುತ್ತೆ ಆ ಗಾಳಿ ಹೀಗೆ ಉಂಟು ಆಯಿತಾ ಹೀಗೆ ಒಂದು ನಮ್ಮ ಮೊದಲು ನಮ್ಮ ಶರೀರವನ್ನು ತಿಳ್ಕೊಳ್ಳಿ ಶರೀರವನ್ನು ಶುದ್ಧ ಇಟ್ಟುಕೊಳ್ಳಿ ಅಖಾದ್ಯಗಳನ್ನು ತಿನ್ನಬೇಡಿ ಸಾತ್ವಿಕ ಆಹಾರ ಇರಲಿ ಆಹಾರ ಸದೃಶೀ ಬುದ್ಧಿ ಅಂತ ನೀವು ತಾದೆಯೂ ಹಾಗೆಯೇ ಆಗುತ್ತೆ ರಾಜಸ ಆಹಾರ ಮಾಂಸ ಆಹಾರ ಇತ್ಯಾದಿ ಅದು ಇವ್ರಿಗೆ ಬೇಕು ಹೋರಾಡುವವರಿಗೆ ಸೈನಿಕರಿಗೆ ಬೇಕು ನಾವು ಬ್ರಾಹ್ಮಣರು ಸಾತ್ವಿಕ ಆಹಾರಗಳು ಆಹಾರಿಗಳು ಸತ್ವರಜಸ್ತಮ ಬುದ್ಧಿಯಲ್ಲಿ ಉಂಟು ಸಾತ್ವಿಕ ಬುದ್ಧಿ ಬುದ್ಧಿ ತಾಮಸ ಬುದ್ಧಿ ಅಂತ ಅದಕ್ಕೆಲ್ಲ ಆಹಾರವೇ ಕಾರಣ ಇತ್ಯಾದಿ 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 ಇನ್ನು ನೀವು ಶಾಂತಿ ಮಂತ್ರ ಹೇಳಿದ ಕೂಡ ಹಾಂ ಇಡಾದೇವೋರ್ ಅದು ಬಿಟ್ಟೆ ಇಡಾದೇವೋರ್ ಮನುರ್ಯಜ್ಞನೀ ಈ ಮಂತ್ರಗಳು ನಮ್ಮನ್ನು ಯಜ್ಞದ ಕಡೆಗೆ ಒಯ್ಯುತ್ತವೆ ಬೃಹಸ್ಪತಿ ರುಕ್ತಾ ಮದಾನಿ ಬೃಹಸ್ಪತಿ ಸರ್ವವ್ಯಾಪಿ ಪರಮೇಶ್ವರ ಸಹ ಫಲಂ ದದಾತಿ ನಾವು ಮಾಡಿದ ಕರ್ಮಗಳಿಗೆ ಫಲ ಕೊಡುವಮ್ಮ ಸಗುಂ ಶಿಷ್ಯದ್ ವಿಶ್ವೇ ದೇವಾ ವಿಶ್ವೇ ದೇವತೆಗಳು ನಮ್ಮನ್ನು ಆಶೀರ್ವದಿಸಲಿ ಸುಉಕ್ತ ವಾಚ ಒಳ್ಳೆ ಮಾತುಗಳನ್ನು ನಮಗೆ ಕೊಡಲಿ ಒಳ್ಳೆ ಮಾತು ಕೊಡೋದಂದರೆ ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು ಪಾಸಿಟಿವ್ ಆಗಿರಬೇಕು ನಮ್ಮ ಥಿಂಕಿಂಗ್ ಆಲೋಚನೆ ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಕೆಲವರು ಉಂಟು ಕತ್ತಿ ಮಮ್ಮ ತುಲ ಬೆಟ್ಟೆ ಬೆಟ್ಟೆ ಕೈಯೇಗ್ನಿರೇ ಪೊಂಕಾಟಿಯೋ ಝಡೊಂಗಲ್ಯೋ ಪೂರಾಗೆಲ್ಲ ಮೇ ಕಾಯ್ಸೋ ಖಡ್ಡಾಚಿ ತೋಣಿ ಕರ್ನಿ ಕಾಯ್ಸ ಕರ್ನಿಗೆ ಹಂಸ ಹೇಳ್ತಾ ನಾವು ಆಗಿದೆ ಹತ್ತು ಖಂಡಿ ಅಡಿಕೆ ಆದರೆ ಸುಳ್ಳೆ ಹೇಳೋದು ಈ ರೀತಿ ಯಾವಾಗಲೂ ಅಭಾವವನ್ನೇ ವರ್ಣಿಸುವುದು ತುದ ಬೋಡಿಯನ್ನೇ ಭಾರಿ ಹುಷಾರು ಕೈಯಾಗೆ ಮಣ್ಣಂಗಟ್ಟಿ ಕೈಯಾಗ್ ನಾಹಿರೆ ಛಾತಿ ಕಾಯ್ಸೆ ಇದ್ದದ್ದನ್ನು ಹೊಗಳಪ್ಪ ನಿನ್ನ ಮಗನಾದರೆ ಇದಾಯಿತು ಹೇಳು ಪಾಸಿಟಿವ್ ಥಿಂಕಿಂಗ್ ಅದನ್ನೇ ನಾವು ಯಾವಾಗಲೂ ಪಾಸಿಟಿವ್ ಈಗ ನೀವು ನೀರಿನಲ್ಲಿ ಬಿದ್ದಿದ್ದೀರಿ ನಿಮಗೆ ಮೇಲೆ ಬರಲಿಕ್ಕೆ ಆಧಾರ ಏನಿಲ್ಲ ಒಂದು ಹುಲ್ಲು ಕಡ್ಡಿ ಸಿಕ್ತು ಆಗ ಪಾಸಿಟಿವ್ ಥಿಂಕಿಂಗ್ ಮಾಡಿ ನಾನು ಮೇಲೆ ಬರ್ತೇನೆ ಈ ಕಡ್ಡಿಯನ್ನು ಹಿಡ್ಕೊಂಡು ಅಂತ ಅದು ಆಶೆ ಅಲ್ವಾ ಮನುಷ್ಯನಿಗೆ ನಿರಾಶಾವಾದ ಬುದ್ಧಂದು ಅದು ಬಿಡಿ ಬುದ್ಧ ಧರ್ಮ ನಮಗೆ ಎಗೈನೆಸ್ಟ್ ಅವರು ನಿರಾತ್ಮವಾದಿಗಳು ನಿನ್ನೆನೂ ನಾನು ಹೇಳಿದೆ ಆದರೆ ಪಾಸಿಟಿವ್ ಥಿಂಕಿಂಗ್ ಬೇಕು ಆಶೆಯೇ ಮನುಷ್ಯನ ಪ್ರಗತಿಗೆ ಕಾರಣ ಆಶಾವಾದಿಯಾಗಿರಬೇಕು ಮನುಷ್ಯ ಈ ವರ್ಷ ಮಳೆ ಜಾಸ್ತಿ ಬಂತು ಉದ್ರಿ ಹೋಯ್ತಾದರೆ ಬರುವ ವರ್ಷ ಆದಿತ್ತು ಅಡಕೆ ಯಾಕೆ ದುಃಖ ಪಡ್ತೀಯ ಹಾಗೆ ನಾವು ಆಶಾವಾದಿಗಳಾಗಿರಬೇಕು ಹಾಗಾಗಿ ನಮಗೆ ಸಗುಂ ಶಿಷದ್ ವಿಶ್ವೇ ದೇವಾ ನಾವು ಆಶಾವಾದಿಗಳಾಗುವಂತೆ ವಿಶ್ವೇ ದೇವತೆಗಳು ನಮ್ಮನ್ನು ಕಾಪಾಡಲಿ ಹಾಗೆ ಯಾಕಂದರೆ ವಿಶ್ವ ವಿಶ್ವ ವಿಶ್ವೇ ಎಂಬವಳು ಒಬ್ಬಳು ಹೆಂಗಸು ಅವಳು ಪ್ರಜಾಪತಿ ಬ್ರಹ್ಮನ ಹೆಂಡತಿ ಅವರ ಮಕ್ಕಳೇ ವಿಶ್ವೇ ದೇವರು ಅಂತ ಹೀಗೇನು ಹೇಳ್ತಾರೆ ಸೂ ಉಕ್ತವ ಪೃಥ್ ಅವರು ಹೇಳಿ ಪೃಥ್ವಿ ಮಾತರ್ ಮಾಮಾ ಹಿಗುಂಸಿ ಎಲೆ ಈ ಭೂಮಿಯೇ ನಿನ್ನನ್ನು ಹಿಂಸಿಸಬೇಡ ಯಾಕಂದರೆ ನಾನು ನಿನ್ನ ಮೇಲೆ ಅನಾಹುತ ಮಾಡ್ತೇನೆ ಹೆಂಡ ಕುಡ್ಕೊಂಡು ನಿನ್ನ ಮೇಲೆ ಕುಣಿತೇನೆ ಅಪ್ಪ ಅಮ್ಮನನ್ನು ಬೈತೇನೆ ಅಪ್ಪ ಅಮ್ಮನ ಅಷ್ಟು ದೊಡ್ಡ ದೇವರಿಲ್ಲ ಅವರನ್ನೇ ಬೈತೇನೆ ಏನೇನೋ ಮಾಡ್ತೇನೆ ಆದರೆ ಹಾಗೆಲ್ಲ ಮಾಡಬೇಡ ನನ್ನನ್ನು ಕಾಪಾಡು ಅಲ್ಲಿಯೂ ಹೇಳ್ತಾನೆ ನರಿಯ ಪ್ರಜಾ ಅಮ್ಮೆ ಗೋಪಾಯ ನನ್ನ ಸುತ್ತಮುತ್ತಲಿನ ಪ್ರಜೆಗಳನ್ನು ನನ್ನ ಮಕ್ಕಳನ್ನು ಕಾಪಾಡು ಅಂತ ಅಲ್ಲಿ ಸುಮಾರುಂಟು ನನ್ನ ನಾಲ್ಕು ಕಾಲಿನ ಇದನ್ನು ದನ ಕರುಗಳನ್ನು ಕಾಪಾಡು ಅಷ್ಟಾಶಪಾಶ್ಚಯ ಇಮೆ ಎಂಟು ಗೊರಸುಗಳುಳ್ಳ ಕುದುರೆ ಅಂತ ಇದನ್ನೆಲ್ಲ ಕಾಪಾಡು ಕುದುರೆಲ್ಲಾದರೆ ಮತ್ತೊಂದು ಹೀಗೆಲ್ಲ ಅಲ್ಲಿ ನಮ್ರರಾಗಿ ಕೇಳ್ಕೊಳ್ಳೋದು ಹಾಗೆ ಪೃಥ್ವಿ ಮಾತರ್ಮಾಮಾ ಹಿಗುಂಸಿ ಮಧು ಮನುಷ್ಯೆ ಮಧು ಜನಿಷ್ಯೆ ಮಧು ಮನುಷ್ಯೆ ನಾನು ಒಳ್ಳೆಯದನ್ನೇ ಚಿಂತಿಸುತ್ತೇನೆ ಮಧುಜನಿಷ್ಯೆ ನನ್ನ ಸುತ್ತಮುತ್ತಲೂ ಒಳ್ಳೆಯ ವಾತಾವರಣವನ್ನು ಆಗುವಂತೆ ಮಾಡುತ್ತೇನೆ ಮಧು ವಕ್ಷಾಮಿ ಒಳ್ಳೆಯ ಮಾತನ್ನೇ ಆಡ್ತೇನೆ ಜಿಹ್ವಾಮೆ ಮಧು ಮತ್ತಮ ನನ್ನ ನಾಳಿಗೆಯಲ್ಲಿ ಯಾವಾಗಲೂ ಒಳ್ಳೆಯದೇ ಇರಲಿ ಆಯಿತು ಮಗುವನ್ನು ನೀನು ಹೊಡಿಬೇಕು ಹೊಡಿಬೇಕಾದರೆ ಎಲೈ ಕೀಚಕ ಅಂತ ಯಾಕೆ ಹೊಡಿತೆ ಎಲೈ ಶ್ರೀರಾಮ ಅಂತ ಕೊಡು ಯಾರು ಬೇಡ ಅಂತ ಹೇಳ್ತಾರೆ ಹೌದಲ್ವಾ ಅಮ್ಮ ಮರ ತುಂಬ್ತಾನೆ ಲಾರಿಗೆ ಲೇ ಲೇ ಯಾಕೆ ಹೇಳಬೇಕು ರಾಮ ಕೃಷ್ಣ ರಾಮ ಕೃಷ್ಣ ಜಮ್ಮಳೆ ಬಂಡಿ ಕೃಷ್ಣ ಯಾಕೆ ಆಗೋದಿಲ್ಲ ಆಗ್ತದೆ ಮಧು ವಧಿಷ್ಯೆ ಮಧು ವಕ್ಷಾಮಿ ಮಧು ಮಧುಮತಿಯಿಂದ ಬೇಭ್ಯಹ ವಾಚ ಮುದ್ಯ ದೇವತೆಗಳಿಗೂ ಒಳ್ಳೆಯ ಮಾತುಗಳನ್ನು ಹೇಳ್ತೇನೆ ಶುಶ್ರೂ ಶೇಣ್ಯ ಅಂ ಮನುಷ್ಯರು ಯಾರಾದರೂ ಬಂದರೆ ಅವರ ಸೇವೆ ಮಾಡ್ತೇನೆ ತಮ್ಮ ದೇವ ಅವಂತೂ ದೇವತೆಗಳು ಕಾಪಾಡಲಿ ಪಿತರೋನುಮದಂತೂ ಪಿತೃಗಳು ಆಶೀರ್ವಾದ ಮಾಡಿ ನನಗೆ ನನ್ನ ಉತ್ತರೋತ್ತರ ಅಭಿವೃದ್ಧಿಗೆ ಓಂ ಶಾಂತಿ ಶಾಂತಿ ಶಾಂತಿಶಾಂತಿಶಾಂತ್ ಮೂರು ಸರ್ತಿ ಶಾಂತಿ ಹೇಳ್ತೀರಿ ಯಾಕೆ ನಿಮಗೆ ಮೂರು ಉಂಟು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಆ ತಾಪತ್ರಯಗಳಿಂದ ನಿಮಗೆ ಸ್ಟೇ ಆರ್ಡರ್ ಸಿಕ್ಕಬೇಕು ಶಾಂತಿ ಸಿಕ್ಕಬೇಕು ಅದಕ್ಕಾಗಿ ಮೂರು ಸರ್ತಿ ಶಾಂತಿ ಹೇಳೋದು ಶಾಂತಿಶಾಂತಿಶ್ಶಾಂತಿ ಹೀ ನೋಡಿ ಎಂಥ ಒಂದು ಅರ್ಥ ಆಯಿತು ಅದೀಗ ಬಿಡಿ ಇನ್ನು ಗಾಯತ್ರಿತವೆ ಗಾಯತ್ರಿ ಮಂತ್ರ ಗಾಯತಾಂ ತ್ರಾಯತೆ ಇತಿ ಗಾಯತ್ರಿ ಯಾರು ಹಾಡ್ತಾರೋ ಅದನ್ನು ಅವರನ್ನು ಕಾಪಾಡ್ತದೆ ಅನ್ನೋದು ಅದೊಂದು ಮಂತ್ರ ಮಂತ್ರದ ಅರ್ಥ ನೋಡಿದಾಗ ಏನು ವಿಶೇಷ ಇಲ್ಲ ಆ ಇಡೀ ಪ್ರಪಂಚಕ್ಕೆ ತಂದೆಯಾದ ಸೂರ್ಯನ ಒಂದು ಪ್ರಖರವಾದ ಪ್ರಕಾಶವೇನಿದೆ ಅದನ್ನು ನಾನು ಆರಾಧಿಸುತ್ತೇನೆ ಅದು ನನ್ನ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ಇಷ್ಟೇ ದ್ವಿಪದ ಗಾಯತ್ರಿ ಋಗ್ವೇದಿಗಳು ಎರಡು ಪಾದದಲ್ಲಿ ಹೇಳಬೇಕು ಯಜುರ್ವೇದಿಗಳು ಮೂರು ಪಾದದಲ್ಲಿ ಋಗ್ವೇದಿಗಳು ಓಂ ತತ್ಸವಿತುರುವರೆ ಎಣ್ಯಂ ಭರ್ಗೋ ಧೀಮಹಿ ಒಂದು ಲೈನ್ ಧಿಯೋ ಯೋ ಪ್ರಚೋದಯ ಆತ್ ಎರಡನೇ ಲೈನ್ ನಾವಾದರೆ ತತ್ಸವಿತುರುವರೆ ಎಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯ ಆತ್ ಇದು ನಮ್ಮದು ಆಗ ಅದರಲ್ಲಿ ಅರ್ಥ ವಿಸ್ತಾರದಲ್ಲಿ ವ್ಯತ್ಯಾಸ ಬರುತ್ತೆ ಅಂತ ಹೀಗೇನು ಹೇಳ್ತಾರೆ ಇದು ಗಾಯತ್ರಿ 24 ಅಕ್ಷರವுண்டு ಗಾಯತ್ರಿ ಯಾ ಗಾಯತ್ರಿ ಗಾಯತ್ರಿ ಚಂದಹ ಗಾಯತ್ರಿ ಚಂದಸು ಅಂದ್ರೆ ಮೂರು ಪದಗಳುಳ್ಳ ಪದ್ಯ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾ ಆತ ಇದು ಗಾಯತ್ರಿ ಯಾಕೆ 24 ಅಕ್ಷರವுண்டு ಮೂರು ಪದ ವೇದಾತ್ಮನಾಯ ವಿದ್ಮಹೇ ಹಿರಣ್ಯ ಗರ್ಭಾಯ ಧೀಮಹಿ ತನ್ನೋ ಓ ಬ್ರಹ್ಮ ಪ್ರಚೋದಯ ಇದು ಗಾಯತ್ರಿ ಮೂರು ಪಾದಗಳುಳ್ಳ ಇಪ್ಪತ್ನಾಲ್ಕು ಅಕ್ಷರವುಳ್ಳ ಯಾವ ಪದ್ಯ ಉಂಟು ಅದೆಲ್ಲ ಗಾಯತ್ರಿ ಛಂದಸ್ಸು ಅಂತ ಉಂಟು ಆ ಛಂದ ಈಗ ವೇದಗಳಿಗೆಲ್ಲ ಏಳು ಛಂದಸ್ಸು ಒಟ್ಟಿಗೆ ಇರೋದು ಅದು ಬೇರೆ ವಿಷಯ ಇರಲಿ ಹಾಗೆ ಅದು ಗಾಯತ್ರಿ ಛಂದ ಮತ್ತು ಎಂಥದ್ದು ಗಾಯತ್ರಿಯ ಛಂದೋ ವಿಶ್ವಾಮಿ ವಿಶ್ವಾಮಿತ್ರ ಋಷಿ ಅದನ್ನು ಕಂಡು ಹುಟ್ಟಿದವು ವಿಶ್ವಾಮಿತ್ ಸವಿತಾ ದೇವತಾ ಸೂರ್ಯನೇ ದೇವತೆ ಅಗ್ನಿರ್ಮುಖಂ ಅಗ್ನಿಯೇ ಮುಖ ಯಾಕೆ ಈಳೆ ಪುರೋಹಿತ ಯಜ್ಞ ದೇವ ಮೃತ್ವಿಜಂ ಈಗ ಭಟ್ರು ಹೇಳಿದ್ದಾರೆ ನಿಮ್ಮ ಸಂಹಿತಾ ಪಾರಾಯಣ ಮಾಡುವಾಗ ಶುರುವಿಗೆ ಅಗ್ನಿಯೇ ಭೂಮಿಗೆ ಪುರೋಹಿತ ಪುರಹ ಹಿತಂಧತ್ತೆ ಇತಿ ಪುರೋಹಿತ ಅವನೇ ದೇವತೆಗಳಿಗೆ ಋತ್ವಿಜ ಆಯಿತಾ ಹೀಗೆ ಹೇಳಿದ್ದಾನೆ ಅಥವಾ ಯಜುರ್ವೇದದಲ್ಲಿ ಇಷೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ದೇವೋವಸ್ಸವಿತ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೇ ಆ ಸೂರ್ಯನನ್ನು ನಾನು ನಮಸ್ಕರಿಸುತ್ತೇನೆ ಶ್ರೇಷ್ಠತಮವಾದ ಕೆಲಸ ಮಾಡಲಿಕ್ಕಾಗಿ ಯಾವುದು ಶ್ರೇಷ್ಠ ಕಳ ಕೆಲಸ ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ ಯಜ್ಞ ಯಾವ ಯಜ್ಞ ಈ ಯಜ್ಞ ಮಾತ್ರ ಅಲ್ಲ ದಾನ ಧರ್ಮ ಪ್ರತಿಯೊಂದು ಯಜ್ಞವೇ ನಾನೀಗ ಹೇಳಿದ್ದೇನಲ್ಲ ನೀವು ಮಧ್ಯಾಹ್ನ ಊಟ ಮಾಡೋದು ಕೂಡ ಯಜ್ಞ ಅದನ್ನು ಪ್ರಾಣಾಗ್ನಿಹೋತ್ರ ಅಂತ ಹೇಳ್ತಾರೆ ನೀವು ಜಠರಾಗ್ನಿಯಲ್ಲಿ ಹೋಮ ಮಾಡ್ತೀರ ನೋಡಿ ಶುರುವಿಗೆ ಪರಶಂಚನ ಮಾಡಿ ಸತ್ಯಂತ್ವರ್ತೇನ ಪರಿಶಿಂಚಾಮಿ ರಾತ್ರಿ ಆದರೆ ಋತಂತ್ವ ಸತ್ಯನಂತ ಪರಶಂಚನ ಮಾಡೋದು ಅಂದರೆ ಅದು ಯಾಕೆ ಅಂದರೆ ಬೇರೆ ಕ್ರಿಮಿ ಕೀಟ ಎಲ್ಲ ಬರದಿದ್ದ ಹಾಗೆ ನೀರು ಆಮೇಲೆ ಐದು ಅಗಳು ಐದು ಸರ್ತಿ ತಿಂತೀರಿ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವ ಉದಾನಾಯ ಸ್ವ ಪರಮಾತ್ಮನೇ ಸ್ವಹನೋ ಎಂಥದ್ದು ಪಂಚಪ್ರಾಣಗಳು ನಮ್ಮ ಶರೀರದಲ್ಲಿ ಉಂಟು ಅಂತ ಎಲ್ಲಿ ಪಂಚಪ್ರಾಣಗಳು ಹೃದಯ ಪ್ರಾಣ ಇಲ್ಲಿ ಪ್ರಾಣವಾಯು ಮಲದ್ವಾರದಲ್ಲಿ ಅಪಾನ ಸಮಾನೋ ನಾಭಿಮಂಡಲೆ ಇಲ್ಲಿ ಉದಾನ ಕಂಠದೇಶ ಸ್ಯಾತ್ ಇಲ್ಲಿದ್ದ ಉದಾನ ಸರ್ವ ಶರೀರಗಹ ಆಮೇಲೆ ಅಮೃತೋಪಸ್ತರ ನಮಸಿ ಎಲೈ ಜಠರಾಗಿದೆಯೇ ನಿನಗೆ ಅನ್ನ ಕೊಟ್ಟ ಮೇಲೆ ನೀನು ಮಲಗಬೇಕಾಗಿದೆ ಅದಕ್ಕಾಗಿ ನಿನಗೆ ಇದು ಕೋ ಇದು ಹಾಸಿಗೆ ಅದರ ಮೇಲೆ ಮಲ್ಕೋ ಊಟ ಮಾಡಿ ಲಾಸ್ಟಿಗೆ ಅಮೃತ ಪಿಧಾನಮಸಿ ಇದು ನಿನಗೆ ಹೊದಿಕೆ ನೋಡಿ ಎಂಥ ಕಲ್ಪನೆ ಜಠರಾಗ್ನಿಗೆ ಹೇಳೋದು ಅದು ಪ್ರಾಣಾಗ್ನಿ ಹೋತ್ರ ಅದಕ್ಕಾಗಿ ನೀನು ಬ್ರಾಹ್ಮಣನಾಗಿ ಹುಟ್ಟಿ ಮಾಂಸ ತಿನ್ನೋದು ಹೆಂಡ ಕುಡಿಯೋದೆಲ್ಲ ಮಾಡಬೇಡಪ್ಪ ಯಾಕೆ ಜಂತೂ ನಮ್ಮ ನರಜನ್ಮ ದುರ್ಲಭಂ ಜಂತುಗಳಲ್ಲಿ ಮನುಷ್ಯ ಜನ್ಮವೇ ದುರ್ಲಭ ಅದರಲ್ಲಿಯೂ ವಿಪ್ರತ ಬ್ರಾಹ್ಮಣ್ಯ ನಿನ್ನ ಕ್ರೋಪ ಬಿಡು ಕಾಲೇಜಿಗೆ ಹೋಗಿ ಮೆಡಿಕಲ್ ಕಲಿ ಏನು ಬೇಕಾದರೂ ಕಲಿ ಆದರೆ ಧರ್ಮ ಬಿಡಬೇಡ ನೀನು ಕಲಿಯೋದು ಕೂಡ ಒಂದು ಋಷಿಯಜ್ಞವೇ ಅದು ಹಾಗೆ ಅಂತ ಹೇಳ್ತಾರೆ ಸರಿ ಇದು ಹಾಂ ಇನ್ನು ಗಾಯತ್ರಿ ಹಾಗಿದ್ದಾಳೆ ಸಂತಾದೇವ ಅಗ್ನಿರ್ಮುಖಂ ಬ್ರಹ್ಮಶಿರಹ ಬ್ರಹ್ಮನೇ ಅದರ ತಲೆ ವಿಷ್ಣುರ್ಮುಖಂ ಮತ್ತು ಹಾಂ ಹೃದಯ ವಿಷ್ಣು ಹೃದಯ ಮತ್ತು ರುದ್ರಶಿಖ ಪೃಥಿವಿಯೋನಿಹಿ ಪೃಥಿವಿಯ ನಿನ್ನ ತಾಯಿ ಪ್ರಾಣಪಾನವ್ಯಾನೋದಾನ ಸಮಾನ ಸಪ್ರಾಣ ಶ್ವೇತವರ್ಣ ಬೆಳ್ಳಗಿದ್ದಾಳೆ ಸಾಂಖ್ಯಾಯನ ಗೋತ್ರ ಗಾಯತ್ರಿ ಸಾಂಖ್ಯಾಯನಸರು ಅಂದರೆ ಜ್ಞಾನಿಗಳು ಅವರಿಂದ ಗೋತ್ರ ಅವಳಿಗೆ ಅವರ ಮಗಳವಳು ಚತುರ್ವಿಗುಂಚ ಸತ್ಯಕ್ಷರ ಇಪ್ಪತ್ನಾಲ್ಕು ಅಕ್ಷರಗಳು ತ್ರಿಪದ ಮೂರು ಕಾಲುಗಳು ಯಾವುದು ಪ್ರಾತಃಸವನ ಮಾಧ್ಯಮ ದಿನಸವನ ಸಾಯಂಸವನ ಇದು ಮೂರು ಕಾಲುಗಳು ಅಥವಾ ಮೂರು ತೈಜ್ಯ ಸಪ್ರಾಜ್ಞೆ ನಮ್ಮ ಶರೀರದಲ್ಲಿ ಉಂಟು ಮೂರು ಭಗವಂತನ ಸಾನ್ನಿಧ್ಯ ವಿಶ್ವ ಅಂದರೆ ಜೀವಾತ್ಮ ತೈಜಸ ಪ್ರಕಾಶ ಪ್ರಾಜ್ಞ ಅಂದರೆ ಜ್ಞಾನ ಇದರಲ್ಲಿ ಉಂಟು ವಿರಾಟ್ ಹಿರಣ್ಯ ಅವ್ಯಾಕೃತ ಅಂತ ಭಗವಂತನ ಸಾನ್ನಿಧ್ಯ ಅದೇ ನಿನ್ನ ಮೂರು ಕಾಲಗಳು ಅಥವಾ ಅ ಉಮ ಈ ಮೂರು ಅಕ್ಷರಗಳೇ ನಿನ್ನ ಕಾಲುಗಳು ತ್ರಿಪದ ಷಟ್ಕೂಕ್ಷಿ ನಿನಗೆ ಆರು ಹೊಟ್ಟೆಗಳು ಯಾವುದದು ವೇದಕ್ಕೆ ಆರು ಅಂಗಗಳುಂಟು ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತ ಜ್ಯೋತಿಷ ಕಲ್ಪ ಇದು ವೇದದ ಅರ್ಥವನ್ನು ನಿಮಗೆ ಚೆನ್ನಾಗಿ ತಿಳಿಸೋದಕ್ಕಾಗಿ ಇರುವ ಶಾಸ್ತ್ರಗಳು ಅದನ್ನು ಇದು ವೇದದ ಆರು ಅಂಗಗಳು ಪಂಚಶೀರ್ಷೋಪನಯನೆ ವಿನಿಯೋಗ ನಿಮಗೆ ಐದು ತಲೆಗಳು ಯಾವುದು ನಾಲ್ಕು ವೇದಗಳು ನಾಲ್ಕು ಮತ್ತು ಇತಿಹಾಸ ಪುರಾಣಾದಿ ಪುರಾಣ ನಿಕಲ್ಪಾನ್ ಗಾಥಾ ಹಿ ಪುರಾಣ ಕಲ್ಪ ಗಾಥೆ ನಾರಾಶಂಸಿ ಅಂದರೆ ಮನುಷ್ಯರನ್ನು ಹೊಗಳುವ ಕಥೆಗಳು ಈಗ ಕೃಷ್ಣ ನ ಕಥೆ ರಾಮನ ಕಥೆ ಇದೆಲ್ಲ ಇದೆಲ್ಲ ನಿನ್ನ ಇದು ಒಟ್ಟಿಗೆ ಸೇರಿಸಿ ನಿನಗೆ ಐದು ತಲೆಗಳು ಉಪನಯನೇ ವಿನಿಯೋಗ ಉಪನಯನದಲ್ಲಿ ಇದರ ವಿನಿಯೋಗ ಅಂತ ಯಾವುದದು ಉಪನಯನ ನಿನ್ನನ್ನು ಜ್ಞಾನಿಗಳ ಸಮೀಪಕ್ಕೆ ಕೊಂಡೊಯ್ಯಲು ಸಾಧನ ಅಂತ ಉಪನಯನ ಅಂದರೆ ನೂಲ ಹಾಕೋದಲ್ಲ ನೂಲು ಕ್ಷಣ ಯಾರು ಬ್ರಾಹ್ಮಣನೂ ಆಗೋದಿಲ್ಲ ಅಪ್ಪ ಬ್ರಹ್ಮೋಪದೇಶ ಕೊಟ್ಟಿರಬೇಕಲ್ಲ ಇಲ್ಲದ್ರಲ್ಲಿ ಬ್ರಾಹ್ಮಣನಾಗ್ತಾನೆ ಸುಮ್ಮನೆ ನಂದು ಒಂದು ಇರಲಿ ಅಂತ ಒಂದು ಜನಿವಾರ ಹಾಕ್ಕೊಂಡ್ ಕ್ಷಣ ಇಲ್ಲಿ ಶುರು ಬೆಂಗಳೂರಿಗೆ ಎಷ್ಟೋ ಜನರು ಪೂಜಾರಿಗಳು ಅವರು ಇವರು ಹೋಗಿ ಈಗ ಶ್ರೀಧರ ಪೂಜಾರಿ ಇದ್ದಾವೆ ಅಲ್ಲಿ ಜನಿವಾರ ಹಾಕ್ಕೊಂಡು ಶ್ರೀಧರ ಭಟ್ಟ ಹಾಕ್ತಿದ್ದ ಮತ್ತು ಅಡುಗೆಗೆಲ್ಲ ಹೋಗ್ತಿದ್ದ ಹೀಗೆಲ್ಲ ಇತ್ತು ಒಂದು ಕಾಲ ಹಿಂದೆ ಸರಿ ಹೀಗೆ ಜನಿವಾರ ಹಾಕಿದ ತಕ್ಷಣ ಅದು ಯಜ್ಞೋಪವೀತ ನೀನು ಬ್ರಾಹ್ಮಣ ಹೇಳೋ ಒಂದು ಟ್ರೇಡ್ ಮಾರ್ಕ್ ಅಷ್ಟೇ ಒಂದು ನಿನಗೆ ತೋರಿಸೋದಕ್ಕೆ ಮತ್ತು ಯಾವುದಕ್ಕೂ ಇಲ್ಲ ನಿನಗೆ ಹಾಗಾದರೆ ಬ್ರಾಹ್ಮಣ ಮಾಡೋದು ಈ ಗಾಯತ್ರಿ ಗಾಯತ್ರಿ ನಿನಗೆ ಬೇಕು ಜ್ಞಾನವನ್ನು ಕೊಡುತ್ತೆ ಅದು ಅದಕ್ಕಾಗಿ ಮತ್ತೆ ವೇದ ಮಾತೆ ಅಂತ ಹೇಳಿದ್ದಾರೆ ಇರಲಿ ಆಯಿತು ಆಮೇಲೆ ಏನು ಅಂತ ಹೇಳಿದರೆ ವೇದಗಳಲ್ಲಿ ಏನಿದೆ ಅಂತ ಈಗ ವೇದ ಯಾವುದು ಇಲ್ಲ ಒಂದು ಮೊನ್ನೆ ನಾನು ಹೇಳಿದೆ ವಿಧವಾ ವಿವಾಹ ಸೀ ವಿದ್ವಾ ಮಾರ ಕಸನ ತುಸ್ರನ್ನು ಬರಹಾಡಕ ವರ್ಹಾಡಕ ಹೀಗೆ ಒಂದಿತ್ತು ಹಿಂದೆ ಅದನ್ನು ಕೂಡ ವೇದ ಹೇಳಿದೆ ಅವಳನ್ನು ತಂದೆಯ ಗೋತ್ರಕ್ಕೆ ವಾಪಸ್ತಾ ಮತ್ತೆ ಮದುವೆ ಮಾಡಿಕೊಡು ಇಯಂ ನಾರಿ ಈ ಪತಿ ಲೋಕಂ ಮೃಣಾನ ಅಂತ ಹೇಳಿದ್ದಾನೆ ಈ ಗಂಡ ಸತ್ತಾಕ್ಷಣ ಶವದ ಹತ್ತಿರ ಹೋಗಿ ಕೂತ್ಕೊಳ್ತಾಳಂತೆ ಕ್ಷಣ ಒಬ್ಬ ಕರಿತಾನೆ ಬಂದು ನೀನು ಬಾ ವಾಪಸ್ಸು ಅವ ಕರಿಬೇಕಂತೆ ಕರೆದು ಮತ್ತು ಅವಳ ಅವಳಿಗೆ ಜೀವನ ಕೊಡಬೇಕು ಆ ಕರ್ದವನ್ನೇ ದ್ವಿತೀಯವರ ದೇವರ ದೇವರ ಅಂದರೆ ಮೈದುನ ಅಂತ ಅಲ್ಲ ದೇವರ ಅಂದರೆ ಎರಡನೇ ಗಂಡ ಅಂತ ವಿಧವೆಯಾದವಳಿಗೆ ಮತ್ತೆ ಮುತ್ತೈದೆಯರಿಗೆ ದೇವರ ಅಂದರೆ ಮೈದುನ ಹಾಗದು ಅವಳಿಗೆ ದ್ವಿತೀಯವರ ಅಂಥದ್ದು ಉಂಟು ವಿಜ್ಞಾನ ಉಂಟು ಇಡೀ ಪ್ರಪಂಚದಲ್ಲಿ ಉತ್ತರ ಧ್ರುವವನ್ನು ಕಂಡು ಹುಡುಕಿದವರೇ ವೇದ ಋಷಿಗಳು ಪಂಚಕರ್ಣೋ ವಾತ್ಸಾಯನ ಸಪ್ತಕರ್ಣಶ್ಚ ಪ್ಲಾಕ್ಷಿ ಇವರು ಇಬ್ಬರು ವಿಜ್ಞಾನಿಗಳು ವಾತ್ಸಾಯನ ಗೋತ್ರದವ ಪಂಚಕರ್ಣ ಪ್ಲಾಕ್ಷಿ ಗೋತ್ರದವ ಸಪ್ತಕರ್ಣ ಈ ಎರಡು ವಿಜ್ಞಾನಿಗಳು ಆ ಉತ್ತರ ಧ್ರುವವನ್ನು ಕಂಡು ಹುಡುಕಿದ್ರು ಮಾನವಿದ್ಯೆ ಇತ್ತು ವೇದಗಳಲ್ಲಿ ಉಂಟು ಆಗಿನ ವಿಮಾನದ ವಿನ್ಯಾಸ ಹೇಗೆ ತ್ರಯಃ ಪವಯೆ ಮಧುವಾಹನೆ ರಥೆ ಒಂದು ರಥ ಇತ್ತು ಅದು ಮೂರು ದಿವಸಗಳಲ್ಲಿ ಪಾತಾಳಕ್ಕೆ ಹೋಗ್ತಿತ್ತು ಅಂದರೆ ಅಮೇರಿಕಕ್ಕೆ ಹೋಗ್ತಿತ್ತು ಹೇಗೆ ಅದು ತ್ರಯಃ ಪವಯ ಅದಕ್ಕೆ ಮೂರು ಚಕ್ರಗಳು ದ್ವಯಃ ಸಹ ಎರಡು ಒಂದು ಕಂಬಸ್ಟನ್ ಚೇಂಬರ್ ಒಂದು ಇಂಧನ ಹಾಕಲಿಕ್ಕೆ ಒಂದು ಅದರ ಮಧ್ಯೆಯಲ್ಲಿ ಒಂದು ಹಾಲು ಅಲ್ಲಿ ಕೂತ್ಕೊಳ್ಳೋ ಜನರು ಅದು ಹೋಗ್ತಿತ್ತು ಆಕಾಶದಲ್ಲಿ ಯೋ ಅಂತರಿಕ್ಷೇ ರಜಸೋ ವಿಮಾನ ಅಂದರೆ ಲೋಕಾಹ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗ್ತಿತ್ತು ಅದು ಇದು ಕಲ್ಪನೆ ವೇದದ್ದು ನಾನು ಹೇಳೋದು ಮತ್ತು ದೇವರು ಅಂತ ಬೇರೆ ಇರಲಿಲ್ಲ ನಮ್ಮ ಹಾಗೆ ಅವರು ಕೂಡ ಜನರು ಈಗ ಇಂದ್ರ ಕುಬೇರ ಇದೆಲ್ಲ ಪದವಿಗಳು ಸ್ಥಾನಗಳು ಆ ಸ್ಥಾನದಲ್ಲಿ ಯಾರು ಕೂರ್ತಾನೋ ಅವ ಇಂದ್ರ ಹೀಗೆ ಇದೆಲ್ಲ ವ್ಯಾಸ ಅಂದರೆ ಒಂದು ಪದವಿ ಅಲ್ಲಿ ಯಾರು ಕೂರ್ತಾನೋ ಅವನೇ ವ್ಯಾಸ ಹಾಗೆ ನೀವು ಇಂದ್ರ ಅಂತ ಹೇಳಿದ ತಕ್ಷಣ ಅದೊಂದು ದೇವತೆ ಇದ್ದಾದೆ ಅವ ನಮಗೆ ಕಾಣುವುದಿಲ್ಲ ಅವನ ಪ್ರತಿನಿಧಿಯಾಗಿ ಒಬ್ಬ ಇರ್ತಾನೆ ಪದವಿ ಅದರಲ್ಲಿ ಕೂತಿರ್ತಾನೆ ಹಾಗೆ ಕುಬೇರ ವರುಣ ಎಲ್ಲ ದೇವತೆಗಳಿದ್ದು ಇಷ್ಟೆ ಅವರನ್ನು ದೇವಸು ಅಂತ ಹೇಳ್ತಾರೆ ದೇವಸು ವಾಮೇತಾನಿ ಹವಿ ಗುಂ ಭವಂತಿ ಏತಾವಂತೋ ವೈ ದೇವಾನಾಗುಂ ಅವರು ಹದಿಮೂರು ಜನ ದೇವಸುಗಳು ನಾವು ಅರ್ಪಿಸುವ ಹವಿಸ್ಸನ್ನು ಅವರು ಸ್ವೀಕರಿಸ್ತಾರೆ ಅವರು ಸ್ವೀಕರಿಸಿದರೆ ದೇವರಿಗೆ ಹೋಗುತ್ತೆ ಭೂತದ ಕೊಲದಲ್ಲಿ ನೋಡಿ ಅವ ಪರವ ಅವನಿಗೆ ಭೂತ ಬಂದಿರುತ್ತೆ ನಾವು ಅವನಿಗೆ ಬೊಂಡೋ ಎಲ್ಲ ಕೊಡ್ತೇವೆ ಭೂತಕ್ಕೆ ತಲುಪುತ್ತೋ ಇಲ್ವೋ ಹಾಂ ಅದೇ ರೀತಿ ಇದೆಲ್ಲ ಅಂದರೆ ಪ್ರತಿಯೊಂದನ್ನು ನಮ್ಮ ರೂಪಕವಾಗಿ ತಗೊಂಡಿದ್ದಾರೆ ಈ ಪ್ರಪಂಚವನ್ನು ಋಷಿ ಮುನಿಗಳು ನೀನು ಆಗ ಹೌದು ಆಗಿನ ಹಾಗೆ ಈಗ ಆಗಬೇಕಂದ್ರೆ ಆಗೋದಿಲ್ಲ ಸ್ವಾಮಿ ಆಗ ನೀನು ಅಗ್ನಿಹೋತ್ರ ಕಾಪಾಡ್ತಾ ಇದ್ದೆ ಆಯಿತಾ ನಿನ್ನ ಪರಾನ್ನ ಮಾಡ್ತಿರಲಿಲ್ಲ ಇಂದು ಏನೇನೋ ಇತ್ತು ಉಪಾಸನೆ ನೀನು ಬೇಕಾದರೆ ಮಾಡು ಆದರೆ ಇನ್ನೊಬ್ರಿಗೆ ಹೇಳಬೇಡ ಅದು ಆಗಲಿಕ್ಕಿಲ್ಲ ಸುಮ್ಮನೆ ಆಗದಿದ್ದದನ್ನು ಯಾಕೆ ಹೇಳ್ತಿ ನಾವು ಏನು ಹೇಳ್ತೇವೋ ಅದು ಆಗುವಂತೆ ಇರಬೇಕಲ್ಲ ವೇದಗಳು ಯಾಕೆ ನಮ್ಮ ಉಪಯೋಗಕ್ಕೆ ಉಪಯೋಗ ಅಂದರೆ ಏನು ನಾವು ಮೋಕ್ಷ ಪಡೆಯೋ ಏನೋ ಒಂದು ನಮ್ಮ ಉಪಯೋಗ ನಿಮಗೆ ಇರುತ್ತೆ ನನಗೆ ವೇದದಿಂದ ಮೋಕ್ಷಗಿಕ್ಷೆ ಬೇಡಪ್ಪ ನನಗೆ ಕರ್ಮಕ್ಷೇತ್ರ ಬೇಕು ಆಯಿತು ಅದರಲ್ಲಿ ಹೇಳಿದ್ದಾರೆ ಕೃಷಿ ಮಾಡು ಅದು ಮಾಡು ಇದು ಮಾಡು ಅದನ್ನು ಮಾಡಿ ಬೇಡ ಅಂತ ಯಾರಾದರೂ ಹೇಳ್ತಾರೋ ಹಾಗೆ ಮನುಷ್ಯ ಒಮ್ಮೆನೇ ಬುದ್ಧಿವಂತ ಆಗೋದಿಲ್ಲ ಕ್ರಮೇಣ ಆಗ್ತಾನೆ ಅಂತಲೂ ವೇದ ಹೇಳುತ್ತೆ ಮೊದಲು ಅನ್ನಮಯ ಕೋಶದಲ್ಲಿ ಇರ್ತಾನೆ ಹುಟ್ಟಿದ ಮಗು ನೋಡಿ ತಸ್ಮಾದ್ವಾ ಏ ತಸ್ಮಾದ್ ಅನ್ನರ ಸಮಯಾತ್ ಅನ್ನಕೋಶದಲ್ಲಿ ಆ ಚಿಕ್ಕ ಮಗುವಿಗೆ ಹಸಿವಾದಾಕ್ಷಿಣ ಕೂಗುತ್ತೆ ಅದು ನನಗೆ ಆಹಾರ ಕೊಡು ಆಹಾರ ಕೊಡು ಅಂತ ಆಮೇಲೆ ಸ್ವಲ್ಪ ಅದು ಬೆಳೆದಾಕ್ಷಣ ಪ್ರಾಣಮಯ ಕೋಶ ಜೀವದ ಮೇಲೆ ಆಸೆ ಬರುತ್ತೆ ಅದಕ್ಕೆ ಶುರು ನೀವು ಕತ್ತಿ ತಗೊಂಡು ಹೋದ್ರೆ ಅದು ನೆಗಾಡ್ತಾನೆ ಇರುತ್ತೆ ಆಮೇಲೆ ಅವನಿಗೆ ಸ್ವಲ್ಪ ಬುದ್ಧಿಶಕ್ತಿ ಬರುತ್ತೆ ಆಯಿತಾ ಮನೋಮಯವಾಗುತ್ತೆ ಅದು ಆಮೇಲೆ ವಿಜ್ಞಾನಮಯ ವಿಮರ್ಶೆಗೆ ಶುರು ಮಾಡುತ್ತೆ ಆಮೇಲೆ ಆನಂದಮಯ ಕೋಶ ಹಾಗೆಯೇ ಮನುಷ್ಯನು ಕೂಡ ಕ್ರಮೇಣವಾಗಿ ಮುಂದಕ್ಕೆ ಹೋಗುವುದು ಹಾಗೆ ಅಂತ ಆಮೇಲೆ ವೇದಗಳಲ್ಲಿ ನಾಲ್ಕು ಅಂತ ಹೇಳಿದೆ ಅದರಲ್ಲಿ ಈ ಋಗ್ವೇದ ಅದು ದೇವತೆಗಳನ್ನು ಕರೀತದ ಯಜ್ಞಯಾಗಗಳಿಗೆ ಯಜುರ್ವೇದ ಅವ ಅಧ್ವರ್ಯ ಬಂದ ದೇವತೆಗಳಿಗೆ ಆಹಾರವನ್ನು ಕೊಡ್ತಾನೆ ಸಾಮವೇದ ಸಂಗೀತದ ಮೂಲಕ ಸಂತೋಷ ಪಡಿಸುತ್ತೆ ಅಥರ್ವ ನವೇದ ಬಂದ ದೇವತೆಗಳಿಗೆ ತೃಪ್ತಿಯಾದ ಕ್ಷಣ ವಾಪಸ್ ಕಳಿಸುತ್ತೆ ಆ ಸಂಗೀತ ಮತ್ತು ಈಗಿನ ಸಂಗೀತ ಎರಡು ಒಂದೇ ಅದು ಅಲ್ಲಿ ಸ್ವರಗಳಿಗೆಲ್ಲ ಹೆಸರು ಬೇರೆ ಇಲ್ಲಿ ಸರಿಗಮ ಪ ಆರೋಹ ಅವರೋಹ ಮೂರ್ಛನೆ ತಾಳ ಲಯ ಲಯ ಒಂದು ತಾಳ ಹೊಡೆದು ಇನ್ನೊಂದು ಹೊಡೆಯುವವರೆಗೆ ಮಧ್ಯದ ಸಮಯ ಅದೇ ಲಯ ಇದೆಲ್ಲ ಗೊತ್ತುಂಟಲ್ಲ ಸಂಗೀತ ಕಲ್ತವರಿಗೆ ಅದೇ ಸಾಮ ವೇದದಲ್ಲಿಯೂ ಇರೋದು ಅಲ್ಲಿ ಮಾತ್ರ ಬೇರೆ ಬೇರೆ ಬೃಹತ್ ಸಾಮ ರಥಂಥರ ಸಾಮ ಎಲ್ಲ ಅದಕ್ಕೆ ಹೆಸರು ಉಂಟು ನಮ್ಮಲ್ಲಿರುವ ಮಾಯಾ ಮಾಳವಗೌಳ ಮೋಹನ ರಾಗ ಕಾಪಿ ರಾಗ ತೋಡಿ ರಾಗ ಬಿಲಹರಿ ರಾಗ ಹಾಗೆಯೇ ಅಲ್ಲಿ ಆ ರಾಗಗಳಿಗೆಲ್ಲ ಹಾಗೆ ಹೆಸರು ಆ ಸಂಗೀತಕ್ಕೂ ಉಗಮ ಕಾರಣ ವೇದಗಳು ಆಮೇಲೆ ಹೇಳಿದೆಲ್ಲ ಈ ಆರು ಅಂಗಗಳು ಏನು ಅಂತ ನೋಡುವ ಈಗ ಶಿಕ್ಷಾ ಇದು ವೇದದ ಸ್ವರವರ್ಣಗಳು ಮತ್ತು ವರ್ಣಗಳ ಉತ್ಪತ್ತಿ ಇದನ್ನೆಲ್ಲ ಹೇಳುತ್ತೆ ವ್ಯಾಕರಣ ಶಬ್ದಶಾಸ್ತ್ರವನ್ನು ಹೇಳುತ್ತೆ ಛಂದಹ ವೃತ್ತಗಳನ್ನು ಕಟ್ಟುವ ನಿಯಮ ಈಗ ವೃತ್ತ ಅಂದರೆ ಒಂದು ಪದ್ಯ ಆ ಪದ್ಯಕ್ಕೊಂದು ನಿಯಮ ಉಂಟು ಪುರಂದರದಾಸರಿದ್ದೆಲ್ಲ ಎರಡನೇ ಅಕ್ಷರ ಒಂದೇ ಆಗಿರುತ್ತೆ ಎಲ್ಲ ಎಲ್ಲಾಗಿರ ಇದು ಕಲ್ಲಾಗಿರಬೇಕು ಕಠಿಣ ಬ ಭವತೊರೆಯೊಳಗೆ ಬಿಲ್ಲವ ಬಿಲ್ಲಾಗಿರಬೇಕು ಬಲ್ಲವರೊಳಗೆ ಮೆಲ್ಲನೆ ನೋಡಿ ಎರಡನೇ ಅಕ್ಷರ ಮಾಧವನ ಮನವ ಮೆಚ್ಚಿಸಬೇಕು ಹಾಂ ಎರಡನೇ ಅಕ್ಷರ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ನೋಡಿ ಎರಡನೇ ಅಕ್ಷರ ಅಲ್ಲ 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 ಅಂತ ಒಂದು ನಿಯಮ ಅದು ಇಲ್ಲಾದರೆ ಅಂತ್ಯಪ್ರಾಸ ಕುವೆಂಪುದೆಲ್ಲ ಅಂತ್ಯಪ್ರಾಸದ ಪದ್ಯಗಳು ಹಾಗೆಯೇ ಸಂಸ್ಕೃತದಲ್ಲಿ ಹಾಗೆಯೇ ಇರ್ತಿತ್ತು ಛಂದಸ್ಸು ಅಂತ ಅದಕ್ಕೆ ಇಂತಿಷ್ಟು ಅಕ್ಷರಗಳು ಇರಬೇಕು ಆ ಇದರಲ್ಲಿ ಅಂತ ಹಾಗೆ ಈಗ ಭೋಗಿ ಲೋಕ ಭೋಗಿ ಅಂದರೆ ಎಂಟು ಲೋಕ ಅಂದರೆ ಏಳು ಎಂಟು ಏಳು ಇರಬೇಕು ಅಂತ ರಘುಕುಲನಾಥೋ ಎಂಟು ಮಧ್ಯಮಾಂಬಾ ನಿಯೋಗಾಥ ಏಳು ಗುಣವತಿ ಪರಿಧಾನೆ ಎಂಟು ಮಂಗಲಾರ್ಹೆ ನಿರಾಶಃ ನನಮಯು ತೇಯ್ ಮಾಲಿನಿ ಭೋಗಿ ಲೋಕೈ ಮಾಲಿನಿ ವೃತ್ತ ಅಥವಾ ವಸಂತ ತಿಲಕ ಹೀಗೆಲ್ಲ ಇದನ್ನು ಛಂದಸ್ಸು ಅಂತ ಹೇಳ್ತಾರೆ ಛಂದಸ್ಸು ಅದು ಛಂದಪಾದೌತ ವೇದಸ್ಯ ಹಸ್ತೋ ಕಲ್ಪೋತ ಪಠ್ಯತೆ ಜ್ಯೋತಿಷ್ಯ 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 ನಿಮಗೆ ಬಲ್ಮೆ ಹೇಳೋದು ಎಲ್ಲ ಇಲ್ಲಿ ಆಯಿತು ಏನು ಈಗ ಹನ್ನೆರಡು ವರ್ಷ ಮುಂದೆ ಆಗುವ ಸೂರ್ಯ ಮುಂಚೆ ಹೇಳ್ತಾರೆ ಜ್ಯೋತಿಷ್ಕರು ಪೂರ್ತಿ ಲೆಕ್ಕಾಚಾರ ಹಾಕಿ ಆಮೇಲೆ ಒಂದು ಯಜ್ಞಕ್ಕೆ ಯಾವ ಭೂಮಿ ಆಗಬೇಕು ಇತ್ಯಾದಿಗಳನ್ನು ವೇದಗಳೇ ಇದು ಜ್ಯೋತಿಷ್ಯ ಹೇಳೋದು ಲೆಕ್ಕ ಒಂದು ಎರಡು ಜ್ಯಾಮೆಟ್ರಿ ಇದು ರೇಖಾ ಗಣಿತ ಸಂಖ್ಯಾ ಗಣಿತ ಅದರ ಬೀಜವು ವೇದದಲ್ಲಿಂಟು ಏಕಾಚಮೆ ತಿಸ್ರಶ್ಚಮೆ ಪಂಚಮೆ ಸಪ್ತಚಮೆ ಹೀಗೆ ಹಾಗಾಗಿ ಅದು ಅದನ್ನು ನಾವು ಏನು ಹೇಳ್ತೇವೆ ಜ್ಯೋತಿಷ್ಯ ಆಮೇಲೆ ನಿರುಕ್ತ ನಿರುಕ್ತ ಅಂದರೆ ವೈದಿಕ ಪದಗಳ ಅರ್ಥವನ್ನು ವಿಸ್ತಾರ ಮಾಡುವುದು ಆಯಿತ ಆಮೇಲೆ ಕಲ್ಪ ಕಲ್ಪ ಅಂದರೆ ವೈದಿಕ ಆಚರಣೆಗಳನ್ನು ತಿಳಿಯುವ ಶಾಸ್ತ್ರ ವೈದಿಕ ಆಚರಣೆ ನಾವು ಹೇ ಏನು ಮಾಡಬೇಕು ಹೇಗೆ ಮಾಡಬೇಕು ಸಂಧ್ಯಾ ಏನು ಮಾಡಬೇಕು ಅಂತ ಸಂಧ್ಯಾ ವನ ಅಂದರೆ ಶುರು ಮಾಡ್ದಲ್ಲ ಪ್ರಾತಃ ಸಂಧ್ಯಾ ಉಪಾಶಿಷ್ಯೆ ಆಯಾತ ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಮ ಶುರು ಮಾಡ್ತಾನೆ ಓದಕ್ಕೆ ಒಂದು ಸಂಧ್ಯಾವಂದನೆಗೆ ಒಂದು ಗಂಟೆ ಆದರೂ ಬೇಡವಾ ಬೇಕು ಅಷ್ಟು ನಿನ್ನಿಂದ ಮಾಡಲಿಕ್ಕೆ ಆಗೋದಿಲ್ಲ ಕಲಿಯುಗದಲ್ಲಿ ಅದಕ್ಕಾಗಿ ಹೇಳ್ತಾನೆ ಪ್ರಾರಂಭದ್ದು ಒಂದಷ್ಟು ಮಾಡು ಇಪ್ಪತ್ತೆಂಟು ಗಾಯತ್ರಿ ಮಾಡು ನಿಂತುಕೋ ಉಪಸ್ಥಾನ ಮಾಡು ಉಪಸ್ಥಾನ ಅಂದರೆ ಸೂರ್ಯನ ವಂದನೆ ಆಮೇಲೆ ಆಚರಣೆ ಮಾಡು ನಡಿ ಇಲ್ಲಾದರೆ ಉತ್ತಮೇ ಶಿಖರೇ ಜಾತೆ ಒಬ್ಬ ಭಟ್ರಂತೆ ಅವನಿಗೆ ಯಾವಾಗಲೂ ವೇದದ್ದೇ ಒಬ್ಬ ಸಾಬಿ ಬಂದ ಇದ್ರಗಲೆ ಬಂದು ಕಿದರ್ ಜಾತೆ ಅಂತ ಇವನಿಗೆ ಅದೇ ಅಲ್ವ ಉತ್ತಮೇ ಶಿಖರೇ ಜಾತೆ ಅಂತ ಹೇಳಿಬಿಟ್ಟಿದ್ದಂತೆ ಅಷ್ಟು ಅದರಲ್ಲಿ ಮಗ್ಧತೆ ಅಂತ ಹಾಗೆ ಹಾಂ ಸರಿ ಆಮೇಲೆ ಇದು ಕೊಟ್ಟಂತೆ ಆಶ್ವಲಾಯನ ಬೋಧಾಯನ ಇತ್ಯಾದಿ ಎಲ್ಲ ಶಾಸ್ತ್ರಗಳನ್ನು ಹೇಳಿದ್ದಾರೆ ಆಮೇಲೆ ಇನ್ನೊಂದು ಸ್ತ್ರೀಯರು ವೇದವನ್ನು ಓದುವುದು ಇದೀಗ ದೊಡ್ಡ ಸಮಸ್ಯೆ ಪುರೋಹಿತರು ಇದ್ದಾರೆ ಸ್ತ್ರೀಯರು ಇಲ್ವಾ ಇದ್ದಾರೆ ಅವರು ಓದಬಹುದು ಅಂತ ಓದಬಹುದು ನನ್ನ ಉತ್ತರ ಖಂಡಿತವಾಗಿಯೂ ಮುತ್ತೈದೆಯಾದವಳು ಓದಬಹುದು ಅವಳಿಗೆ ಹಕ್ಕುಂಟು ಹಾಂ ಉಪನಯನ ಉಂಟು ಅವಳಿಗೆ ತಂದೆ ಬ್ರಹ್ಮೋಪದೇಶ ಮಾಡಬೇಕು ಯಾವಾಗ ಅವಳು ಎಂಟು ವರ್ಷದವಳು ಇರುವಾಗ ಅವಳು ದೊಡ್ಡವಳಾಗುವ ಮುಂಚೆ ಬ್ರಹ್ಮೋಪದೇಶ ಮಾಡಿ ಜನಿವಾರ ಹಾಕಬೇಕು ಆಮೇಲೆ ಅವಳು ಅಶುದ್ಧ ಇದ್ದಾಗ ವಿಸರ್ಜನೆ ಮಾಡಲಿ ಪುನಃ ಧರಿಸಲಿ ಆಗ ಅವಳು ವೇದವನ್ನು ಓದ್ತಾಳೆ ಇವರು ಈಗ ಊಟ ಮಾಡುವಾಗ ಹೇಳಿದರು ಸೂಕ್ತ ವಾ ವಾಗಂಬ್ರಣಿ ಆ ಸೂಕ್ತ ಅವಳು ಹೇಳ್ತಾಳಲ್ಲ ನಾನೇ ವೇದ ಮಾತೆ ಅಂತ ಅಹಂ ರಾಷ್ಟ್ರೀ ಈ ಸಂಗಮನಿ ವಸು ಊ ಕಿತುಸಿ ಈ ಪ್ರಥಮ ಯಜ್ಞಿಯ ಆ ನಮ್ ನೋಡಿ ಹಾಗು ಹಾಂ ಅಹಂ ಯಧನುರಾತ ನೋಮಿ ನಾನಿಲ್ಲ ಇದ್ರೆ ಏನೇ ಇಲ್ಲ ಯಾಕಂದರೆ ವಿಷ್ಣುವಿನ ಶಕ್ತಿಯೇ ವೈಷ್ಣವಿ ಶಕ್ತಿ ಶಿವನ ಶಕ್ತಿಯೇ ಶಿವೆ ಬ್ರಹ್ಮನ ಶಕ್ತಿಯೇ ಬ್ರಾಹ್ಮಿ ಶಕ್ತಿ ಮತ್ತು ಪುರುಷ ಮತ್ತು ಸ್ತ್ರೀ ಭೇದ ಇಲ್ಲ ಶರೀರಕ್ಕೆ ಮಾತ್ರ ಲಿಂಗಭೇದ ದೇವರಿಗಿಲ್ಲ ನಾವು ದೇವಿಯನ್ನು ಅರ್ಚಿಸುವಾಗ ಶ್ರೀಮತಿ ದೇವಿ ಅಂತ ಹೇಳಬೇಕಾದಿಲ್ಲ ಶ್ರೀ ಶ್ರೀ ವಾಗೇಶ್ವರಿ ಸಹಿತ ಇಲ್ಲಾದರೆ ಶ್ರೀ ಚಾಮುಂಡಿ ಶ್ರೀ ಅಂತಲೇ ಹೇಳಿ ಅವಳಿಗೆ ಲಿಂಗ ಇಲ್ಲ ಯಾಕೆ ಆತ್ಮಕ್ಕೆ ಲಿಂಗ ಇಲ್ಲ ಅವಿನಾಶಿ ತು ತದ್ವಿಧಿ ಸರ್ವ ಏನ ಸರ್ವಮಿದಮ್ ತತಂ ಅಂತ ಹೇಳಿಲ್ವ ಹಾಗೆ ಅವ ಅವಿನಾಶಿ ಅವ ಅವ್ಯಯ ಆ ಆತ್ಮ ಸ್ತ್ರೀ ಪುರುಷ ಎಂಬುದು ಈ ಪ್ರಕೃತಿಗೆ ಜೀವ ಬ್ರಹ್ಮ ಮಾಯೆ ಅಂತ ಹೇಳಿಲ್ವ ಆದರೆ ಈ ಮಾಯೆಯಿಂದಾಗಿ ನಮಗೆ ಹಾಗೆ ಕಾಣೋದು ಅವಳು ಸ್ತ್ರೀ ಅಂತ ಮತ್ತೆ ಅವಳಿಗೂ ನಮ್ಮ ಹಾಗನ್ನೇ ಹಸಿವಾಗ್ತದೆ ನೋವಾಗ್ತದೆ ನೀನು ಗಂಡಸಾಗಿ ಅವಳ ಮೇಲೆ ಡಾಮಿನೇಷನ್ ಮಾಡಲಿಕ್ಕೆ ಹೋಗುವಾಗ ಅವಳಿಗೂ ಬೇಜಾರಾಗತ್ತೆ ನೀನು ಆಫೀಸಿಗೆ ಹೋಗ್ತೀಯ ಬಂದು ಕಾಫಿ ಮಾಡಿ ತಂದು ಕೊಡ ಅಂತ ಅವಳು ಹಾಗೆಯೇ ಮಾಡಿದರೆ ನಿನಗೆ ಯಾಕೆ ಸಿಟ್ಟು ಬರುತ್ತೆ ಈಕ್ವಲ್ ಅಲ್ವಾ ಇಬ್ಬರು ಆದರೆ ಸಮಾಜದಲ್ಲಿ ಹಾಗೆ ನಡೆದು ಬಂದಿದೆ ನಾವು ಮಾಡ್ತೇವೆ ಅಷ್ಟೇ ಹೊರತು ಹಾಗೆ ಆದ್ದರಿಂದ ಆ ಸ್ತ್ರೀಯರ ಒಂದು ಸಮಾನತೆಯನ್ನು ನಮ್ಮ ವೇದಗಳು ಹೇಳುತ್ತವೆ ಈಗ ಈ ಪ್ರಕೃತಿ ನಮ್ಮ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಆಮೇಲೆ ವಾಯುಮಾಲಿನ್ಯ ಹೀಗೆಲ್ಲ ಹೇಳ್ತಾರೆ ಆ ವಿಷಯದಲ್ಲಿಯೂ ಕೂಡ ವೇದಗಳು ನಿಮಗೆ ಹೇಳ್ತಾವೆ ನಿನ್ನ ನದಿಗಳನ್ನು ನೀರುಗಳನ್ನು ಕ್ಲೀನಾಗಿಟ್ಟುಕೋ ಹಿರಣ್ಯವರ್ಣ ಶುಚಯಪ್ಪ ವಕಾಯಾಸು ಜಾತಃ ಕಶ್ಯಪೋ ಯಾಸ್ವಿಂದ್ರ ಹಿರಣ್ಯವರ್ಣ ಅಂದರೆ ನದಿಗಳು ಅವುಗಳನ್ನು ಶುಚಿಯಾಗಿಡು ಅಲ್ಲಿ ಇಂದ್ರ ಮತ್ತು ಕಶ್ಯಪ ಎಲ್ಲ ಅಲ್ಲಿಯೇ ಹುಟ್ಟಿದ್ದು ಏನೇನು ಹೇಳ್ತಾನೆ ಬಿಡಿ ವಾಯು ಮಾಲಿನ್ಯ ಆ ವಾಯುವನ್ನು ನೀನು ಹಾಳು ಮಾಡಬೇಡ ಅದು ಎಲ್ಲವರಿಗೂ ಪ್ರಾಣ ಶಬ್ದ ಮಾಲಿನ್ಯ ಶಬ್ದವೇ ಓಂಕಾರ ಅದನ್ನು ಕೆಡಿಸಬೇಡ ಇತ್ಯಾದಿ ಇತ್ಯಾದಿ ಅದೆಲ್ಲ ವೇದಗಳಲ್ಲಿ ಉಂಟು ಇನ್ನು ಅಂದರೆ ಸ್ತ್ರೀಯರ ವಿಷಯದಲ್ಲಿ ಇನ್ನೊಂದು ಮಾತು ಈಕ್ವ ಈಕ್ವಲಂಟ್ ಅಂದರೆ ನಿಮ್ಮಷ್ಟೇ ಅಧಿಕಾರ ಅವಳಿಗುಂಟು ನೀವು ಸಪ್ತಪದಿ ಅಂತ ಮಾಡ್ತೀರಿ ವಿವಾಹದಲ್ಲಿ ಆ ಸಪ್ತಪದಿಯಲ್ಲಿ ಮೊದಲನೇ ಹೆಜ್ಜೆ ನೋಡಿ ಏಕಪದಿ ವಿಷ್ಣು ಸ್ವಾನ್ ನೀನು ಒಂದು ಹೆಜ್ಜೆ ಇಟ್ಟು ನನ್ನ ಜೊತೆಗೆ ಬಂದು ವೇ ಊರ್ಜೆ ನಮ್ಮ ಶಕ್ತಿ ಸಂಪಾದನೆಗೆ ನಾವು ಒಟ್ಟಾಗಿ ಸಂಪಾದಿಸಿ ತ್ರೀಣಿ ವ್ರತಾಯ ಮೂರನೇದಾಗಿ ಮೂರನೇ ಹೆಜ್ಜೆ ನೀನು ವ್ರತಗಳನ್ನು ಕೈಗೊಳ್ಳುವಾಗ ಹರ್ತಾಳಿಕ ಮಾಡುವಾಗ ಅಥವಾ ಸಪ್ತಮಿ ಮಾಡುವಾಗ ವರ್ಣನ್ ಮಾಡುವಾಗ ಋಷಿ ಪಂಚಮಿ ಮಾಡುವಾಗ ಎಲ್ಲ ನಾನು ನಿನ್ನ ಜೊತೆಗಿದ್ದೇನೆ ಚತ್ವಾರಿ ಮಾಯೋಭವಾಯ ಈ ಸಾಮಾಜಿಕ ಸಂಪತ್ತು ಅಲ್ಲಿ ನಾವು ಒಟ್ಟಿಗಿದ್ದೇವೆ ಪಂಚಪಶುಭ್ಯ ಐದನೇದು ನಮ್ಮಲ್ಲಿ ದನ ಕರುಗಳನ್ನೆಲ್ಲ ಸಾಕ್ತೇವಲ್ಲ ಅದರ ಹಾಲು ಕರೀಲಿಕ್ಕೆ ನಾನು ಹೋಗ್ತೇನೆ ಗೊಟ್ಟೆ ಪಾಶಿಲ್ ಮೇಯ್ ಕರ್ಸ ತೂ ಮಾತ್ರನೋ ಹೇ ಷಡ್ವಾ ಋತುವ ಆರು ಋತುಗಳ ಒಂದು ಸಂಗತಿ ಉಂಟಲ್ಲ ಆಗ ನಾನು ನಿನ್ನ ಜೊತೆಗಿದ್ದೇನೆ ಅದಲ್ಲ ಅರ್ಥ ಷಡ್ವಾ ಋತುವಹ ನೀನು ಋತುಮತಿಯಾಗೋದು ಇತ್ಯಾದಿ ಕೆಲವು ಸಂಗತಿಗಳು ಉಂಟಲ್ಲ ಪ್ರಾಕೃತಿಕ ಸಂಗತಿ ಅದರಲ್ಲಿ ನಿನ್ನ ಅನಿಸಿಕೆಗಳು ನಿನ್ನ ಬೇಕು ಬೇಡಗಳಿಗೆ ನಾನು ಸ್ಪಂದಿಸುತ್ತೇನೆ ನಿನ್ನ ಮೇಲೆ ಬಲಾತ್ಕಾರ ಮಾಡುವುದಿಲ್ಲ ಈಗ ಮುಟ್ಟೆ ಕೊರೋದಿಲ್ಲ ಬಿಡಿ ಅದು ಹೇಳಿದ್ದು ನಾನು ಅಂತ ಹೇಳೋದೊಂದು ಅಥವಾ ಋತುಚಕ್ರ ಅದರ ಆರು ದಿವಸವರೆಗೆ ಎಷ್ಟು ಉಂಟು ಅದೆಲ್ಲ ಬಿಡಿ ಹಾಗೆ ಅದರಲ್ಲಿ ನಾನು ನಿನ್ನೆ ಇದ್ದೇನೆ ಸಪ್ತ ಸಪ್ತಭ್ಯ ಹೋತ್ರ ಯಜ್ಞ ಯಾಗಾದಿಗಳಲ್ಲಿ ಏಳು ಜನ ಪುರೋಹಿತರಿದ್ದಾರೆ ಅವರ ಆದರೋಪಚಾರ ಇದರಲ್ಲಿ ನಾನಿದ್ದೇನೆ ನೋಡಿ ಅಮ್ಮ ಮಾಡಿ ಇದು ವೇದ ಹೇಳಿದ್ದು ನಾನಲ್ಲ ವೇದದಲ್ಲಿ ಅದನ್ನೂ ಹೇಳಿದ್ದಾರೆ ಹಾಗೆ ಮತ್ತೆ ಆಯ್ತಲ್ಲ ಇನ್ನೂ ಶ್ರುತಿ ಅಂದರೆ ಕಿವಿಗೆ ಕೇಳುವುದು ಮುಂಚೆ ಈ ಲಿಪಿ ಇರಲಿಲ್ಲ ಋಷಿಗಳಿಗೆ ಆ ವೇದಗಳು ಇದು ಏನು ಹೊಳೆಯಿತು ಮನಸ್ಸಿಗೆ ಅದಕ್ಕಾಗಿ ಅವರು ಅದನ್ನು ಏನು ಮಾಡಿದರು ಬಾಯಿಂದ ಇನ್ನೊಬ್ರಿಗೆ ಹೇಳಿದರು ಇನ್ನೊಬ್ರಿಗೆ ಹೀಗೆ ಪರಂಪರಾಗತವಾಗಿ ಸುರಕ್ಷಿತವಾಗಿವೆ ನಮ್ಮ ವೇದಗಳು ಈ ಹೊತ್ತಿಗೂ ಕೂಡ ಆಗಾಮ ಏನು ಅಗ್ನ ಆಯಾ ಯಾ ಹಿವೀತಯ್ಯ ಹೇಳ್ತಿದ್ದೋ ಅದನ್ನೇ ಸ್ವರದಲ್ಲಿ ಈಗಲೂ ಹೇಳ್ತಾನೆ ಇವ ಯಾಕೆಂದ್ರೆ ಪರಂಪರಾಗತ ಆವಾಗಬಹುದು ಶ್ರುತಿ ಅಂಥೇಳಿ ಈಗಿನವರು ಶ್ರುತಿ ಬರೆಯೋದಿಲ್ಲ ಶ್ರುತಿ ಶ್ರುತಿ ಅಂದರೆ ಕಸದ ರಾಶಿ ಅಂತ ಏನು ಅರ್ಥ ಕನ್ನಡದಲ್ಲಿ ನೀವು ಆ ಶ್ರುತಿ ಬ ಬರಿತಾರಲ್ಲ ಒಬ್ಬಳ ಹೆಸರು ಶ್ರುತಿ ಅಂತ ಬರಿಬೇಕು ಶಿವ್ ಬರೆದು ಅರ್ಕ ಹೊತ್ತು ಕೆಳಗಡೆ ಇವರು ಶ್ರೀ ಶ್ರುತಿ ಅಂದರೆ ಕಸದ ರಾಶಿ ಇವರ ಹೆಣ್ಣು ಮಕ್ಕಳೆಲ್ಲ ಕಸದ ರಾಶಿಯೇ ಹಾಗೆ ಹೇಳಿ ಆಯಿತು ಇಲ್ಲ ಶ್ರುತಿ ಶ್ರುತಿ ಅಂದರೆ ವೇದ ಹಾಗೆ ಅಂತ ಹಾಗೆ ಆಮೇಲೆ ಇನ್ನು ವೇದದಲ್ಲಿ ನಾನು ಹೇಳಿದೆ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಉಪಾಸನಾ ಮಾರ್ಗ ಅಂತ ಶುರುವಿಗೆ ಈ ಜ್ಞಾನ ಮಾರ್ಗಕ್ಕೆ ಉಪನಿಷತ್ತುಗಳೇ ಆಧಾರ ನಮಗೆ ಈಗ ಪ್ರತಿಯೊಂದು ವೇದವನ್ನು ನಾಲ್ಕು ವಿಭಾಗ ಮಾಡಿದ್ದಾಳೆ ಸಂಹಿತೆ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ ಋಗ್ವೇದಕ್ಕೆ ಉಂಟು ಬ್ರಾಹ್ಮಣ ಬ್ರಾಹ್ಮಣ ಇಲ್ಲ ಆಮೇಲೆ ಉಪನಿಷತ್ತು ಉಂಟು ಬೃಹದಾರಣ್ಯಕ ಇದೆಲ್ಲ ಋಗ್ವೇದದ್ದು ಉಪನಿಷತ್ತು ಆರಣ್ಯಕ ಅಂದರೆ ಈ ವಾನಪ್ರಸ್ಥಾಶ್ರಮಿಗಳು ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ತಿದ್ದಾಗ ಅವರಿಗೆ ಏನು ಮಾಡಬೇಕಿತ್ತು ಆಚರಣೆ ಅದೆಲ್ಲ ಆರಣ್ಯಕಗಳಲ್ಲಿ ಉಂಟು ಆಯಿತಾ ಉಪನಿಷತ್ತು ಅಂದರೆ ಅದು ಜ್ಞಾನದ ಪರಮಾವಧಿ ಅಲ್ಲಿಂದ ಮತ್ತೆ ಜ್ಞಾನಕ್ಕೆ ನಿಮಗೆ ಬೇರೆ ಏನಿಲ್ಲ ಅಲ್ಲಿ ಅಲ್ಲಿ ನೋಡಿ ಎಷ್ಟು ಚಂದ ಉಪದೇಶ ಕೊಡುತ್ತೆ ಉಪನಿಷತ್ತು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಅತಿಥಿ ದೇವ ಯಾನ್ಯದವದ್ಯಾನಿ ಕರ್ಮಾಣಿ ಯಾವ ಕೆಲಸಗಳನ್ನು ಇಡೀ ಪ್ರಪಂಚ ಒಪ್ಪುತ್ತದೋ ಅದನ್ನು ಮಾತ್ರ ಮಾಡು ನೋ ಇತರಾಣಿ ಯೋ ಅಸ್ಮಾಕು ಚರಿತಾನಿ ಯಾರು ನಮ್ಮ ಅಪ್ಪ ಅಮ್ಮ ಅಜ್ಜ ಎಲ್ಲ ಆಚರಿಸಿದ್ದು ಒಳ್ಳೆಯ ಕೆಲಸ ಉಂಟೋ ಅದು ನಿನಗೆ ಬೇರೆ ಅಲ್ಲ ಆಯಿತು ನೀನು ಎಣ್ಣೆ ಹಾಕಬೇಕಾದ್ರೆ ಯೋಚಿಸು ನಮ್ಮ ಅಜ್ಜ ಕುಡಿತಿದ್ರೋ ಬೇಡು ನೋ ಇತರಾಣಿ ಅಂತ ಹೀಗೆ ಉಪನಿಷತ್ತು ಹೇಳುತ್ತೆ ಇಲ್ಲಾದರೆ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತ ಗುಹಾಯಾಮ್ ಪರಮೇ ಮನ್ ಸತ್ಯ ಜ್ಞಾನ ಎಂಬುದು ಗುಹೆಯಲ್ಲಿ ಉಂಟು ಅದು ಬಹಳ ಗೂಢವಾದದ್ದು ಅದಕ್ಕೆ ಸಾಧನೆ ಬೇಕು ತಿಳ್ಕೊಳ್ಳಿಕ್ಕೆ ಕೂಡಲೇ ಅದು ಗೊತ್ತಾಗುವಂಥ ವಿಷಯ ಇಲ್ಲ ಅದನ್ನು ಉಪನಿಷತ್ತುಗಳೇ ಹೇಳುತ್ತವೆ ನಾನು ಋಗ್ವೇದದ್ದು ಸಂಹಿತಾಹವನ್ನು ಮಾಡಿಸಿದ್ದು ಇವತ್ತು ಆ ಋಗ್ವೇದ ಅಂದರೆ ಏನು ಋಗ್ವೇದ ಅಂದರೆ ದೇವತೆಗಳ ಸ್ತೋತ್ರಗಳು ಹೆಚ್ಚಾಗಿ ಮತ್ತು ಕೆಲವು ಕರ್ಮಾಂಗದ ಕುರಿತು ಹೇಳಿದ್ದಾನೆ ಕೆಲವು ಮತ್ತೆ ಹಿಂದಿನ ಘಟನೆಗಳು ಈಗ ಇಂದ್ರ ವೃತ್ರಾಸುರನತ್ರ ಹೇಗೆ ಯುದ್ಧ ಮಾಡ್ದ ಎಂಬ ಮಂತ್ರಗಳು ಇದ್ದವು ಇವತ್ತು ಹೋಮ ಮಾಡುವಾಗ ಆ ಶುಶಿಶಾನೋ ವೃಷಭೋನ ಯುಜ್ಞೋ ಘನ ಘನಃ ಕ್ಷೋಭನಶ್ಚರ್ಷಣೀನಾಂ ಸಂಕ್ರಂದನೋ ನಿಮಿಷ ಏಕವೀರ ಶತಗುಂಸೇನ ಅಜಯತ್ ಸಾಕಮೀಂದ್ರ ಸಂಕ್ರಂದನೇನಾ ನಿಮಿಷೇನ ಜಿಷ್ಣುನಾ ಯುತ್ಕಾರ್ ಹೀಗೆ ಇಡೀ ಆ ಯುದ್ಧದ್ದೇ ವರ್ಣನೆ ಅದು ಐತಿಹಾಸಿಕ ವಿಷಯ ಅದು ಅದು ಬೇಕು ನಮಗೆ ಆಯಿತಾ ಇದೆಲ್ಲ ಇತ್ತು ಋಗ್ವೇದದಲ್ಲಿ ಆಮೇಲೆ ದೇವತೆಗಳ ಒಂದು ವರ್ಣನೆ ಇತ್ಯಾದಿ ಇತ್ಯಾದಿ ಅದರಲ್ಲಿ ಬರ್ತದೆ ಆಮೇಲೆ ಯಜುರ್ವೇದದಲ್ಲಿ ಏನಿದ್ರು ಹೋಮ ಹವನದ ವಿಚಾರಗಳು ಇದೆಲ್ಲ ಮತ್ತು ಲಾಸ್ಟಿಗೆ ಉಪನಿಷತ್ತು ಅಂತ ಅಲ್ಲಿ ಉಂಟು ಆ ಉಪದ ಎಡೆಗೆ ಅಂದರೆ ಮೊದಲು ಕರ್ಮ ಮಾರ್ಗ ಆಮೇಲೆ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಲಾಸ್ಟೇನು ಭಕ್ತಿ ನಮ್ಮ ಸರ್ವ ಸಮರ್ಪಣೆ ಅಂತ ಪ್ರಪತ್ತಿ ಭಾವ ಈ ವಿಶಿಷ್ಟಾದ್ವೈತಿಗಳು ಹೇಳ್ತಾರೆ ಪ್ರಪತ್ತಿ ಭಾವ ಅಂತ ಸರ್ವ ಸಮರ್ಪಣೆ ನೀವು ಕೇಳ್ಬೋದು ಹೀಗೇ ಮಾಡ್ತಾಯಿದ್ರೆ ಡೋಂಗ್ರೆ ಅವರೇ ನಾನು ಜೀವಿಸೋದು ಹೇಗೆ ನನಗೆ ಊಟಕ್ಕೂ ಆಗಬೇಕಲ್ಲ ಅಂತ ಅಲ್ಲಿಯೇ ನೀವು ಇದನ್ನು ಕಾಣಿ ನೀವು ಆಫೀಸಿಗೆ ಹೋಗ್ತೀರಿ ಕೆಲಸ ಮಾಡ್ತೀರಿ ಅದೇ ದೇವರ ಕೆಲಸ ಅಂತ ತಿಳ್ಕೊಳ್ಳಿ ಆಯಿತಾ ಯು ಶುಡ್ ಡೆಡಿಕೇಟ್ ಯುವರ್ ಸೆಲ್ಫ್ ನಿನ್ನಷ್ಟಕ್ಕೆ ನೀವು ಸಮರ್ಪಿಸಿಕೊ ಆ ಕೆಲಸಕ್ಕೆ ಆಗ ಅದೇ ಆಗಲಿಲ್ವೋ ಸರಿಯಾದ ಕೆಲಸ ಅದೇ ನಿಮಗೆ ಹೊಟ್ಟೆಗೆ ಆಹಾರ ಕೊಡುತ್ತೆ ಯಾವ ಕೆಲಸವೂ ಕೂಡ ವೈದಿಕವಲ್ಲ ಅಂತ ತಿಳ್ಕೊಳ್ಬೇಡಿ ಎಲ್ಲ ಕೆಲಸಗಳು ವೈದಿಕ ಕೆಲಸಗಳೇ ವೇದದಲ್ಲಿ ಹೇಳಿದ್ದೆ ಎಲ್ಲವೂ ಕೂಡ ಬೇರ್ ಹೌದು ಹೌದು ವ್ಯತ್ಯಾಸ ಕಾಲ ಬದಲಾಗಿದೆ ಈಗ ನಿನ್ನ ಅಗ್ನಿಹೋತ್ರ ಇಟ್ಟುಕೊಂಡ್ರೆ ಸಾಧ್ಯ ಇಲ್ಲ ಕಾಲಕ್ಕೆ ತಕ್ಕಂತೆ ವರ್ತಿಸು ಹತ್ತು ಜನರ ಹಾಗೆ ನೀನಿರಬೇಕು ಇಲ್ಲಾದರೆ ನಿನ್ನನ್ನು ಹುಚ್ಚ ಅಂತ ಹೇಳ್ತಾರೆ ಹೌದು ನಾನೀಗ ಜುಟ್ಟು ಇಟ್ಟುಕೊಂಡು ಒಳ್ಳೆ ಗಡ್ಡ ಎಲ್ಲ ಬಿಟ್ಟುಕೊಂಡು ಹೀಗೇ ಹೊದ್ದುಕೊಂಡು ಇಂಗ್ಲೆಂಡಿಗೆ ಹೋದರೆ ಎಲ್ಲವರು ನೆಗಾಡ್ತಾರೆ ನನ್ನನ್ನು ನೋಡಿ ಇದು ಎಂಥದೊಂದು ಪಿಶಾಚಿ ಬಂತು ಅಂತ ಅಲ್ಲಿಯ ಜನರಿಗೆ ಹೊಂದಿಕೊಂಡು ಇರಬೇಕಪ್ಪ ಆಯಿತು ನನ್ನದೇ ಒಂದು ಬೇರೆ ಅಂದರೆ ಬೆಕ್ಕಿನ ಬಿಡಾರ ಬೇರೆ ಅದಾಗೋದಿಲ್ಲ ವೇದವೇ ಹೇಳುತ್ತೆ ಕಾಲಕ್ಕೆ ತಕ್ಕಂತೆ ನಿನ್ನನ್ನು ಪರಿವರ್ತನೆ ಮಾಡ್ಕೋ ಅಂತ ಆಯಿತು ಹಾಗೆ ನಾನು ನಿನಗೆ ಹೀಗೇ ಮಾಡು ಅಂತ ಅಷ್ಟೇ ಸ್ವಲ್ಪ ಹೊತ್ತಿನಲ್ಲಿ ನೀವು ತುಂಬ ಕೇಳಿ ಹೇಳ್ತೀರಿ ನೀವು ಹೇಳಲಿಕ್ಕಿಲ್ಲ ಹುಡುಗರಾದ್ರೆ ಸುಮ್ಮನೆ ಎಂಥದ್ದು ಹೇಳ್ತಾರೆ ಅದೆಲ್ಲ ಆಗು ಹೋಗು ಪಂಚಾಯತ್ ಕಣ ಸುಮ್ಮನೆ ಹೀಗಾಗುತ್ತೆ ನಿಮಗೆ ಧರ್ಮದ ಕುರಿತು ಶ್ರದ್ಧೆ ಹುಟ್ಟಬೇಕಾದ್ರೆ ಈ ಮಾನ್ಯ ಪುರೋಹಿತರುಗಳೆಲ್ಲ ಏನು ಮಾಡಬೇಕು ನಿಮ್ಮ ಕಾಲಕ್ಕೆ ತಕ್ಕಂತೆ ಹೊಂದಿಸಿ ಹೇಳಬೇಕು ಇವರ ಕೈಯಲ್ಲಿ ಉಂಟು ಧರ್ಮದ ಕೀ ಇವರು ಉಮ್ಮಪ್ಪ ಅಂಥೇಳಿದರೆ ಈಗ ಪುರುಷೋತ್ತಮರು ನಾನು ಪೌರೋಹಿತ್ಯಕ್ಕೆ ಹೋಗೋದಿಲ್ಲ ಅಂಥೇಳಿದರೆ ಸರಿ ಆಗೋದಿಲ್ಲ ಅಲ್ಲಿ ಧರ್ಮದ ವೃದ್ಧಿ ಆಗೋದಿಲ್ಲ ದಕ್ಷಿಣೆ ಕೊಡ್ತಾರಪ್ಪ ಅವರ ಜೀವನ ಹೋಗೋದು ಬೇಡುವ ಊಟ ಮಾಡೋದು ಬೇಡುವ ಆದರೆ ಅವರು ಅದನ್ನು ಪ್ರಚಾರ ಮಾಡ್ತಾರಲ್ಲ ಹಾಗೆ ನಾನು ಮಾಸ್ಟ್ರಾಗಿದ್ದಾಗ ಸಂಬಳತೆ ಕೊಳ್ತಿದ್ದೆ ಅದು ಮಾಡಲೇಬೇಕಲ್ಲ ಎಲ್ಲವೂ ಬೇಕು ಧರ್ಮಾರ್ಥ ಕಾಮ ಅವರು ಪ್ರತಿಯೊಂದು ಮತ್ತೆ ಪ್ರತಿಯೊಂದು ಕಾರ್ಯ ನೀವು ಮಾಡಿ ಮದುವೆ ಮುಂಜಿ ಏನಿದ್ರು ಅದರ ಅರ್ಥವನ್ನು ಹೇಳಬೇಕು ಅವರಿಗೆ ಆ ಜನರಿಗೆ ಸ್ವಾಧ್ಯಾಯ ಪ್ರವಚನ ಅದು ಎರಡೂ ಜೊತೆಯಾಗಿ ಇರಬೇಕು ಇಲ್ಲಾದರೆ ಅದು ಕರ್ಮವಲ್ಲ ನೀವು ಗುಂಸುಮ್ ಒಂದು ಉಪನಯನ ಮಾಡಿದರೆ ಅದರ ಫಲವೇ ಇಲ್ಲ ನಿಮಗೆ ಅದರ ಅರ್ಥ ಹೇಳಿ ಆಗ ಬೇಗ ಅದು ಬರಲಿಕ್ಕೆ ಶುರು ಆಗ್ತದೆ ನಮ್ಮ ತಂದೆ ಹೇಳೋದಿತ್ತು ಪ್ರತಿಯೊಂದಕ್ಕೂ ಅರ್ಥ ಹೇಳ್ತಿದ್ರು ಅವರು ಪುರುಷ ಸೂಕ್ತ ಹೇಳಿಕೊಡುವಾಗ ನನಗೆ ಅರ್ಥ ಹೇಳುವವರು ನಾನಾಗ ಚಿಕ್ಕವ ನನಗೆ ಅರ್ಥ ಆಗ್ತಿರಲಿಲ್ಲ ಆದರೂ ಕೂಡ ಕೇಳಿಸಿಕೊಳ್ತಿದ್ದೆ ಇಲ್ಲದೇ ಪೆಟ್ಟು ಕೊಡ್ತಿದ್ದರು ಆಯಿತಾ ಹಾಗೆ ಅವಶ್ಯ ಮುಖ ನೋಡಪ್ಪ ವಿಶ್ವ ಪುರುಷ ಇದ್ದಾನೆ ಮಹಾಪುರುಷ ಅವನ ಬಾಯಿಯಿಂದ ಬ್ರಾಹ್ಮಣರು ಹುಟ್ಟಿದರು ಬಾಹುರಾಜನ್ಯ ಕೃತಃ ಅವನ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದರು ಊರು ತದಸ್ಯ ದ್ವೈಶಃ ತೊಡೆಗಳಿಂದ ವೈಶ್ಯರು ಹುಟ್ಟಿದರು ಪದ್ಮ್ಯಾಗುಂ ಶೂದ್ರೋ ಅಜಾಯತ ಕಾಲುಗಳಿಂದ ಶೂದ್ರರು ಹುಟ್ಟಿದ್ರು ನಾನು ಕೂಡಲೇ ಕೇಳ್ತಿದ್ದೆ ಹಾಗಾದ್ರಪ್ಪ ಬ್ರಾಹ್ಮಣರಿಗಿಂತ ಶೂದ್ರರು ಕೀಳಲ್ವೇ ನಾವು ಬಾಯಿ ಅವ ಕಾಲಲ್ವ ಅಂತ ಇಲ್ಲಪ್ಪ ಒಂದೇ ವಿರಾಟ್ ಪುರುಷನ ಶರೀರದ ಅಂಗಗಳವು ಒಂದು ಮೇಲೆ ಒಂದು ಕಾಲಿಲ್ಲ ಇದ್ರೆ ನಡೆಯೋದು ಹೇಗೆ ಬೇಕಲ್ಲ ಭುಜಗಳೂ ಬೇಕು ನಾಲ್ಕು ಇಲ್ಲಿ ವರ್ಣಗಳ ನಾಲ್ಕು ಕೆಲಸಗಳಿರ್ತವೆ ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗಶಃ ಬ್ರಾಹ್ಮಣರು ಪ್ರಪಂಚದ ಹಿತಕ್ಕಾಗಿ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡೋದು ಜನರಿಗೆ ಉಪದೇಶ ಮಾಡೋದು ಇತ್ಯಾದಿಗಳನ್ನು ಮಾಡಬೇಕು ಬ್ರಾಹ್ಮಣರು ಲೋಕಹಿತವನ್ನು ಬಯಸಬೇಕು ಕಾಲೆಯ ವರ್ಷ ತುಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ಶಾಲಿನಿ ದೇಶೋಯಂ ಕ್ಷೋಭರಹಿತ ಸರ್ವೇ ಸಂತು ನಿರಾಮಯ ಇದನ್ನು ಹೇಳಬೇಕು ಬ್ರಾಹ್ಮಣ ಕ್ಷತ್ರಿಯ ಹಾಗಲ್ಲ ಹೋರಾಡಬೇಕವ ರಣರಂಗದಲ್ಲಿ ಯಾರಿಗಾಗಿ ಪ್ರಜೆಗಳ ಪಾಲನೆಗಾಗಿ ಕ್ಷತಾತ ತ್ರಾಯತೆ ಇತಿ ಕ್ಷತ್ರಿಯ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡ್ತಾನೆ ಆದ್ರಿಂದಲೇ ಅವ ಕ್ಷತ್ರಿಯ ವೈಶ್ಯ ವಿಶತಿ ಇತಿ ವೈಶ್ಯ ಸುತ್ತಾಡ್ತಾನೆ ಅವ ಸಾಮಾನ್ಯ ಅದ ಮುಂಚೆ ನಾಣ್ಯಗಳಿರಲಿಲ್ಲ ವಿನಿಮಯ ರೂಪೇಣ ವ್ಯವಹಾರ ಹಾಗಿತ್ತು ಆ ವೈಶ್ಯರು ಊರೂರು ಸುತ್ತಾಡಿ ವ್ಯಾಪಾರ ಮಾಡಿ ಇಲ್ಲಿಯ ವಸ್ತು ಅಲ್ಲಿಗೆ ಕೊಟ್ಟು ಅಲ್ಲಿದ್ದನ್ನು ಇಲ್ಲಿಗೆ ತಂದು ಹೀಗೆಲ್ಲ ಮಾಡ್ತಾ ಇದ್ರು ಶೂದ್ರ ಅವ ಸೇವೆ ಮಾಡ್ತಿದ್ದ ಅದಕ್ಕಾಗಿಯೇ ಶೂದ್ರನಿಗೆ ಅಗ್ರಸ್ಥಾನ ನೀವು ನಮಸ್ಕಾರ ಮಾಡೋದಾದರೆ ಕಾಲಿಗೆ ಮಾಡ್ತೀರಿ ತಲೆಗೆ ಮಾಡೋದಿಲ್ಲ ಆದ್ದರಿಂದ ಶೂದ್ರಹ ನೀಚ ನ ಭವೇತ್ ಸೋಪಿ ಉಚ್ಚತಮಃ ಗೌರವಾನ್ವಿತ ಹೀಗೆ ಹೇಳುತ್ತೆ ವೇದ ಅದರಿಂದ ಈ ನಾಲ್ಕು ವರ್ಣಗಳು ಸರಿಸಮಾನವಾದ ಆದವರು ಅಂತ ಹೀಗೆ ವೇದ ಮಂತ್ರ ಅಥವಾ ಇಂಥ ವಿಷಯಗಳನ್ನು ಹೇಳ್ತಾನಾ ಜೊತೆಗೆ ಅರ್ಥವನ್ನು ಹೇಳಬೇಕು ಅರ್ಥ ಸಹಿತ ಸಾಂಗವೇದ ಅಂದರೆ ಅದೇನೇ ಈಗ ನಾವು ಸಾಂಗವೇದ ಅಂದರೆ ವೇದದ ಮೂಲ ಪದ ಕ್ರಮ ಜಟೆ ಘನ ಹೀಗೆಲ್ಲ ಹೇಳ್ತೇವೆ ಅದು ಹಾಗೇ ನೀವು ಹೋದಾಗ ಅದು ಹೇಳಿದ್ದನ್ನೇ ಹೇಳೋದಂತಾಯ್ತು ಹೇಳಿದ್ದೇ ಹೇಳು ದಾಸ ಅಂತ ನಾವು ಮೊನ್ನೆ ಹೇಳಿದೆಲ್ಲ ಆಯ್ತಲ್ಲ ಪ್ರಾತ ಅರ್ಯತಾರಿ ರಿ ಪ್ರಪ್ರಾತ ಆರ್ಯಜ್ಞೆ ಅಗ್ನೆ ಅತಾರಿ ಪ್ರಪ್ರಾತ ಆರ್ಯಜ್ಞೆ ಅದನ್ನೇ ಹಿಂದೆ ಮುಂದೆ ಮಾಡಿ ಹೇಳೋದು ವೇದಮಂತ್ರಗಳನ್ನು ಸ್ವಾಹಾಕೃತೇನ ಹವಿಷಾ ಪುರೋಗ ಯಾಹಿ ಸಾಧ್ಯ ಹವಿರದಂತು ದೇವಾ ಇದು ವಾಕ್ಯ ಸ್ವಾಹಾಕೃತೇನ ಹವಿಷಾ ಹವಿಷಾ ಸ್ವಾಹಾಕೃತೇನ ಸ್ವಾಹಾಕೃತೇನ ಹವಿಷಾ ಆ ನಿನಗೆ ತುಪ್ಪ ಬಡಿಸ್ತೇನೆ ನಿನಗೆ ತುಪ್ಪ ಬಡಿಸ್ತೇನೆ ಬಡಿಸ್ತೇನೆ ನಿನಗೆ ತುಪ್ಪ 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 ಬಡಿಸ್ತೇನೆ ಈ ರೀತಿ ಆಯ್ತಲ್ಲ ಅದು ಪುಣ್ಯದ ಕೆಲಸ ಇರಬಹುದಯ್ಯ ಅದೇ ಆದರೆ ವ್ಯಾವಹಾರಿಕವಲ್ಲ ಅದು ವೇದದ ಮೂಲ ಸಾಕು ನಿನಗೆ ಅಷ್ಟಾದರೂ ಕಲಿ ಆಯಿತು ತಾಕದಿದ್ದವರು ಕಲೀಲಿಯಪ್ಪ ಅಪ್ಪ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಏನು ವೇದಗಳು ಉಂಟೋ ಏನು ಪುರಾಣಗಳುಂಟೋ ಅದರಲ್ಲಿ ಯಥಾರ್ಥವನ್ನು ತೆಗೆದುಕೊಳ್ಳಿ ಅದು ಬೇಕು ಯಥಾರ್ಥವಾದ ಅಲ್ಲಿ ಕೆಲವು ಅತಿಶಯೋಕ್ತಿಯನ್ನು ಹೇಳ್ತಾರೆ ಆಯ್ತಲ್ಲ ಈ ಹೆಂಗಸಿನ ಮುಖವು ಈಗ ಅರಳಿದ ತಾವರೆಯಂತಿದೆ ಅವಳ ಮುಖ ತಾವರೆ ಮಾಡಿದರೆ ಆಯಿತು ಕಥೆ ಅದು ಉದಾಹರಣೆ ಕೊಟ್ಟದ್ದು ಒಂದು ಉಪಮೆ ಅದು ಹಾಗೆ ಪ್ರತಿಯೊಂದು ವೇದಗಳಲ್ಲಿ ವೇದ ಅಂತ ಹೇಳೋದು ಉಚ್ಚತಮ ಸಾಹಿತ್ಯ ಅದು ಅದರಲ್ಲಿ ಉಪಮ ಉತ್ಪ್ರೇಕ್ಷೆ ಅಥವಾ ರೂಪಕ ಎಲ್ಲ ಉಂಟು ಒಂದು ಕಡೆ ಹೇಳ್ತಾನೆ ಪರಿ ಕಾವ್ಯ ನೇಮಿಸ್ಚಕ್ರಮಿ ವಾಭವತ್ ಈ ಪ್ರಪಂಚದ ಸಭ್ಯತೆಗಳು ಗಾಡಿಯ ಚಕ್ರ ತಿರುಗಿದಂತೆ ತಿರುಗುತ್ತಿರುತ್ತವೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತದೆ ಚೇಂಜ್ ಆಗ್ತಾ ಇರ್ತಾವೆ ಅಂತ ಹಾಗೆ ಅದರಲ್ಲಿ ನಾವು ಅದನ್ನು ಕೊಡಬೇಕು ವಾಮನ ಅವತಾರ ತಾಳಿ ಮೂರನೇ ಹೆಜ್ಜೆ ಇಡಲಿಕ್ಕೆ ಜಾಗ ಇಲ್ಲ ಅಂತ ಬಲಿಯ ತಲೆ ಮೇಲೆ ಇಟ್ಟ ಬಲಿ ಫುಸ್ಕಂತ ಕೆಳಗಡೆ ಪಾತಾಳಕ್ಕೆ ಹೋದ ಬರೇ ಸುಳ್ಳದು ಹಾಗೆ ಹೋಗಲಿಲ್ಲ ಬಲಿ ಬಲಿಯ ತಲೆ ಮೇಲೆ ಇಡಲಿಲ್ಲ ವಾಮನ ಕಾಲು ಇಡ್ಲಿಕ್ಕೆ ಹೋಗಿದ್ದಷ್ಟೇ ಇಡಲಿಲ್ಲ ಯಾಕೆ ಬಲಿ ಅಂದರೆ ಸಾರ್ವಭೌಮ ಚಕ್ರವರ್ತಿ ಮಹಾಭಕ್ತಾಗ್ರೇಸರ ರಾಜರ್ಷಿಯವ ಅಂಥವನ ತಲೆ ಮೇಲೆ ವಾಮನ ಕಾಲಿಡ್ತಾನೆ ಖಂಡಿತ ಇಲ್ಲ ಆದರೆ ಮಾತಿಗೆ ಕಟ್ಟು ಬಿದ್ದು ಬಲಿ ಹತ್ತು ಸಾವಿರ ಸೈನಿಕರ ಜೊತೆಗೆ ಬಲಿದ್ವೀಪಕ್ಕೆ ಹೋಗ್ತಾನೆ ನೀವು ಬಲಿದ್ವೀಪಕ್ಕೆ ಹೋದರೆ ಅಲ್ಲಿ ಈಗಲೂ ದೇವಸ್ಥಾನಗಳೆಲ್ಲ ಉಂಟು ಅಲ್ಲಿರ್ತಾನವ ಆಗ ಜನರೆಲ್ಲ ಆಗ ನಾನು ಇವರಿಗೆ ಕಥೆ ಹೇಳಿದೆ ಅದು ಆಗ ಜನರೆಲ್ಲ ಅಳ್ಳಿಕ್ಕೆ ಶುರು ಮಾಡ್ತಾರೆ ನೀನು ಹೋಗಬೇಡಪ್ಪ ಇಷ್ಟು ಒಳ್ಳೆಯ ದೊರೆ ನೀನು ಯಾಕೆ ಅವನ ಇಡೀ ರಾಜ್ಯದಲ್ಲಿ ಸತ್ಸಂಗ ಆಲಯಗಳು ಎಲ್ಲ ಇರ್ತಿದ್ವು ಹಾಗಾಗಿ ಕೊನೆಗೆ ಹೇಳ್ತಾನೆ ಆಯಿತು ನಾನು ವರ್ಷಕ್ಕೊಮ್ಮೆ ಬರ್ತೇನೆ ಬಲಿಪಾಡ್ಯ ದಿವಸ ಅಲ್ಲಿಂದ ಹದಿನೈದು ದಿವಸ ಇರ್ತೇನೆ ನಿಮ್ಮ ಊರಿನಲ್ಲಿ ಆಗ ದೀಪೋತ್ಸವಗಳನ್ನೆಲ್ಲ ಮಾಡಿ ಊರಿನಲ್ಲಿ ಎಲ್ಲ ಹೀಗಂತ ಹೇಳ್ದ ನೋಡಿ ಪುರಾಣವನ್ನು ನಾವು ಹೀಗೆ ಚೇಂಜ್ ಮಾಡಿಕೊಳ್ಬೇಕು ಅದಕ್ಕೆ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಉಂಟು ತುಳು ಜನರು ಅಳೀಂದ್ರ ದೇವರೇ ಬಲೀಂದ್ರ ದೇವರೇ ಆ ರಾಜ್ಯಂತ ಅಂತ ಫೊಲಿಕೊಣಬಲ್ಲೆ ಈ ರಾಜ್ಯಂತ ಬಲಿಕೊಣಪೋಲೆ ಬಲಿಕೊಣ ಕೂ ನೀವು ಕೇಳಿದ್ದೀರಿ ಅಳೀಂದ್ರ ದೇವರೇ ಬಲೀಂದ್ರ ಅಳೀಂದ್ರ ಅಂದರೆ ಭೂಮಿಗೆ ಒಡೆಯನಾದಂಥ ದೇವರೇ ಆ ರಾಜ್ಯಂತ ಫುಲಿ ಕೊಣಬಲ್ಲೆ ಆ ರಾಜ್ಯದ ಸಮೃದ್ಧಿ ತನ್ನಿ ಈ ರಾಜ್ಯಂತ ಬಲಿ ಫೋಲೆ ಈ ರಾಜ್ಯದ ಈ ನಾವು ಕೊಟ್ಟ ಆಹಾರ ತಕೊಂಡು ಹೋಗಿ ಮತ್ತು ನಮ್ಮಲ್ಲಿಗೆ ಬರ್ತಾಯಿರಿ ಅದಲ್ವೇ ಹಾಗೆ ಪ್ರತ್ ಈಗ ಪುರಾಣವಾಗಲಿ ವೇದಗಳಾಗಲಿ ಏನೇ ಇರಲಿ ಅಥವಾ ಷಡ್ ದರ್ಶನವಾಗಲಿ ನೀವು ಅದರಲ್ಲಿ ಹೆಕ್ಕಿಕೊಂಡು ಏನು ಬೇಕೋ ಅದನ್ನು ಹೆಗ್ಗಿಕೊಂಡು ಈಗಿನ ಕಾಲಕ್ಕೆ ಹೊಂದಿಸಿ ಆಮೇಲೆ ಮುನ್ನಡೆಯಿರಿ ಆಗಲೇ ಧರ್ಮದ ಉದ್ಧಾರ ಆಗೋದು ಆಯಿತು ಇಲ್ಲಾದರೆ ಅದನ್ನೇ ನೀನು ಮಾಡು ಅಂದರೆ ಇವತ್ತಿಗೆ ಸಾಧ್ಯ ಇಲ್ಲ ಗತಿಕೋ ಲೋಕಃ ಶ್ರಾದ್ದ ಮಾಡುವಾಗ ಅಪ್ಪನ ಪಂಚೆ ತುಪ್ಪದ ದೊನ್ನೆಯಲ್ಲಿ ಮುಳುಗುತ್ತಾ ಇತ್ತಂತೆ ಮಗ ನೋಡ್ತಾ ಇದ್ದ ಮತ್ತೆ ತಾನು ಅಪ್ಪ ಸತ್ತ ಮೇಲೆ ತಾನು ಶ್ರಾದ್ದ ಮಾಡುವಾಗ ಇವನ ಪಂಚೆ ಮುಳುಗದಿದ್ರೂ ಬೇಕಂತ ಮುಳುಗಿಸ್ತಾ ಇದ್ದ ಅಪ್ಪ ಮುಳುಗಿಸ್ತಾ ಇದ್ದಲ್ಲ ಅದಕ್ಕಾಗಿ ಗತಾನುಗತಿಕೋ ಲೋಕಃ ನಲೋಕಃ ಪಾರಮಾರ್ಥಿಕ ಲೋಕ ಗತಾನುಗತಿಕ ಅಂಧಶ್ರದ್ಧೆ ಅಂತ ನಾವು ಅದಕ್ಕೆ ಹೇಳ್ತೇವೆ ಅದು ಬೇಡ ವೇದಗಳು ನಮಗೆ ಪರಿಪೂರ್ಣವಾದ ಜ್ಞಾನವನ್ನು ಕೊಡುತ್ತವೆ ಶುದ್ಧ ಜ್ಞಾನ ವೇದಗಳಲ್ಲಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಕೃಷಿಶಾಸ್ತ್ರ ಸ್ತ್ರೀಯರ ಉನ್ನತಿ ಪ್ರತಿಯೊಂದನ್ನು ವೇದಗಳು ಹೇಳ್ತವೆ ಅದನ್ನು ಆ ರೀತಿಯಲ್ಲಿ ನಾವು ತೆಗೆದುಕೊಳ್ಳಬೇಕು ಇದ್ದೇನೆ ಸಾಮಾನ್ಯ ನನಗೆ ಕೆಲಸಕ್ಕೆ ಸೇರುವವರೆಗೆ ಇಡೀ ಯಜುರ್ವೇದ ಬಾಯಿಪಾಠ ಬರ್ತಿತ್ತು ನನಗೂ ಪದಪಾಠ ಆಗಿದೆ ಆದರೆ ನಾನು ಅದಕ್ಕೆ ಅಂಟಿಕೊಂಡು ಕೊಡ್ಲಿ ಕುರಲಿಲ್ಲ ಬೇಕಾದರೆ ವಿತಂಡವಾದ ಅಂತಲೇ ಹೇಳಿ ನಿಮ್ಮ ಕೇಶವಮ್ಮ ಹೇಳ್ತಿದ್ರು ನೀನು ಸ್ವಲ್ಪ ವಿತಂಡವಾದ ಇದ್ದಿ ಕಣು ಅಂತ ಬೈತಿದ್ರು ನಾನಿರಾದರು ಹಾಗಾದರೆ ಹುಡುಗ ಅಲ್ವೋ ಅಧಿಕ ಪ್ರಸಂಗ ಮಾಡ್ತಿದ್ದೆ ಅದಕ್ಕಾಗಿ ಹೇಳಿರ್ಬೋದು ಹಿರಿಯರ ಮಾತೆ ಆಶೀರ್ವಾದ ಬಿಡಿ ಅಂತು ಹಾಗಾಗಿ ನಾನು ನಿಮ್ಮ ಎಲ್ಲವರಲ್ಲಿಯೂ ವಿಶೇಷವಾಗಿ ಪುರೋಹಿತರಲ್ಲಿ ರಿಕ್ವೆಸ್ಟ್ ಅಂದರೆ ಪ್ರಾರ್ಥನೆ ಮಾಡಿಕೊಳ್ತೇನೆ ನೀವು ಯಾವ ಕರ್ಮಾಂಗ ಮಾಡಿಸೋದಕ್ಕೆ ಹೋದರೂ ಸ್ವಲ್ಪವಾದರೂ ಆ ಕರ್ಮದ ಕುರಿತು ವಿವರಿಸಿಕೊಡಿ ಜನರಿಗೆ ಮತ್ತು ನೀವುಗಳು ಅಷ್ಟೇ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಧರ್ಮಾಚರಣೆಯನ್ನು ಮಾಡಿ ಕರ್ಮ ಜ್ಞಾನ ಭಕ್ತಿ ಇದರಲ್ಲಿ ಯಾವುದೂ ಆಗುತ್ತೆ ನೀವು ಧರ್ಮಾಚರಣೆಯನ್ನು ಮಾಡಿ ಆದರೆ ನಿಮ್ಮ ಹೃದಯ ಭಾರತೀಯವಾಗಿರಲಿ ಯಾವುದು ನೀವು ಬೇಕಾದರೂ ನಿಮ್ಮ ಡ್ರೆಸ್ಸು ಪ್ಯಾಂಟು ಶರ್ಟು ಹ್ಯಾಟು ಏನು ಬೇಕಾದರೂ ಇರಲಿ ಡ್ರೆಸ್ ಅದು ಹಾಗೆ ನಾವು ಬದ್ರಿಕಾಶ್ರಮಕ್ಕೆ ಹೋದರೆ ಅಲ್ಲಿ ಪ್ಯಾಂಟು ಶರ್ಟ್ ಹಾಕಿರ್ತಾನೆ ಪುರೋಹಿತ ಇಲ್ಲ ಚಳಿಗೆ ಸತ್ ಹೋದ ನಾವು ಕಾಲಕ್ಕೆ ತಕ್ಕಂತೆ ನಿಮ್ಮ ಡ್ರೆಸ್ ಇರಲಿ ನೀವು ಪ್ಯಾಂಟು ಶರ್ಟೇ ಹಾಕ್ಕೊಳ್ಳಿ ಸ್ಟೈಲಾಗಿ ನೀವು ಶೇಖಂಡೇ ಕೊಡಿಯಪ್ಪ ಶೇಖಂಡು ತಪ್ಪಲ್ಲ ನಮ್ಮ ಕೈಯಲ್ಲಿ ಅಗ್ನಿ ಸಾಕ್ಷಾತ್ಕಾರ ಉಂಟು ತಪ್ಪಲ್ಲ ಅದು ಅದನ್ನೇ ಮಾಡಿ ಆದರೆ ಹೃದಯ ಮಾತ್ರ ಭಾರತೀಯವಾಗಿರಲಿ ಎಲ್ಲಿಗೆ ಹೋದರು ನೀವು ಎಲ್ಲಿಗೆ ಹೋದರೂ ನಾನೊಬ್ಬ ಭಾರತೀಯ ನಂದು ವೈದಿಕ ಪರಂಪರೆ ವೇದಗಳು ನಮ್ಮ ಸಂವಿಧಾನ ಅಂತ ಹೇಳುವ ಹೆದೆಗಾರಿಕೆ ನಿಮ್ಮಲ್ಲಿ ಬೇಕು ನೀವು ಇನ್ನೊಬ್ಬರ ಮಾತಿಗೆ ಮರುಳಾಗಬೇಡಿ ಇಸಿಕೊಳ್ಳಿ ಎಂಬುದನ್ನೇ ವೇದಗಳು ಹೇಳುವುದು ಫಿನಿಶ್ ಪ್ರಾಣಿಗಳನ್ನು ಅಲ್ಲಿ ಕೊಲ್ಲಲಾಗುತ್ತದೆ ಹೋಮ ಮಾಡಲಾಗುತ್ತದೆ ಅದರಲ್ಲಿ ನೂರ ಅರವತ್ತು ಬಹಳ ಮುಖ್ಯ ನೀವು ಹೇಳ್ತೀರಿ ಸ್ತೋತ್ರ ಹೇಳಿ ಅಶ್ವಮೇಧಾಧಿಕಂ ಪುಣ್ಯಂ ನನಗೆ ವಿಷ್ಣು ಸಹಸ್ರ ನಾಮ ಹೊಡೆದ್ರೆ ಅಶ್ವಮೇಧಕ್ಕಿಂತ ದೊಡ್ಡ ಪುಣ್ಯ ಅಂತ ಕರ್ಮನಿಂದ ಅಶ್ವಮೇಧ ಅಷ್ಟು ಪ್ರಾಣಿಗಳ ಹತ್ತೆದ್ದು ಪುಣ್ಯ ಬರ್ತದೆ ವೇದಗಳಿಗೆ ಇವರು ವೇದಗಳು ಕರೆಕ್ಟ್ ವೇದಗಳಿಗೆ ಇವರು ಮಾಡಿದ ವ್ಯಾಖ್ಯಾನ ಶತ ತಪ್ಪು ಅಮ್ಮ ಸಾಯಣಾಚಾರ್ಯರಲ್ಲಿ ಅವನ ಅಪ್ಪ ಇದೆ ಹಾಂ ಆಯ್ತಾ ಒಳ್ಳೆ ಹಾಡು ಕಂಡು ಬಿಟ್ಟರೆ ಕುಂಬ್ರೆ ಹಾಕ್ತಿದ್ದು ಯಜ್ಞ ಮಾಡುವ ಇವನು ಮಾಂಸ ತಿಂತಿದ್ದ ಆ ಹಾಡಿಂದು ಹೋಮಕ್ಕೆ ಬಲಿ ಕೊಡ್ತಾರಲ್ಲ ಆದರೆ ಇಲ್ಲಿಯ ಮಾಂಸ ಇಲ್ಲಿ ಅದಕ್ಕೆಲ್ಲ ಕ್ರಮ ಉಂಟು ಅದು ಆ ಮಾಂಸ ತಿಂದು ಸೋಮಪಾನ ಸೋಮಪಾನ ಸೋಮರಸ ಕೂಡಲೇ ಕೂಡಲೇ ಚೆನ್ನಾಗಿರುತ್ತೆ ಆಮೇಲೆ ಅದು ಸ್ವಲ್ಪ ಹುಳಿ ಬಂದರೆ ಅದು ಮಧ್ಯ ಸೋಮಪಾನಂ ಸುರಾಪಾನಂ ವೇದ ಹಾಗೆ ಹೇಳಲಿಲ್ಲ ವೇದ ಹೇಳಿದ್ದನ್ನು ನೀನು ಅಪಾರ್ಥ ಮಾಡಿಕೊಂಡು ನಿನ್ನ ಮೂಗಿನ ನೇರಕ್ಕೆ ತಗೊಂಡು ಹೋಗುತ್ತೆ ಎದುರು ತಮಾನ ಭೇದ ಕೂತಿಕಾಮೋ ವಾಯುರ್ವೈ ಪಿಷ್ಠ ದೇವತಾ ವಾಯುಭೇವ ಸ್ವೇನ ಭಾಗಧೇ ಏನೋ ಪ್ರಧಾನಿ ಇಡೀ ಎದುರ್ವೇದ ಕೃಷ್ಣ ಎದುರ್ವೇದ ಎರಡನೇ ಕಂಡ ಫುಲ್ಲು ಹಾಗೆ ಇದನ್ನು ಒಪ್ಲಿಕ್ಕಾಗುತ್ತೆ ದನವನ್ನು ತಾಯಿ ಅಂತ ನಾವು ಹೇಳ್ತೇವೆ ಆಮೇಲೆ ಗೋವಿನ ಯಜ್ಞ ಮಾಡ್ತಿದ್ರು ಗೋಮೇಧ ಮಾಡ್ತಿದ್ರು ಅದು ಉಂಟು ವೇದ ಆಯ್ತ ಅಶ್ವಮೇಧ ಗೋಮೇಧ ಆಡು ಕುರಿ ಹೌದಲ್ಲ ಹೀಗೆಲ್ಲ ಅಂತ ಅದೇ ವೇದ ಇನ್ನೊಂದು ಕಡೆ ಹೇಳುತ್ತೆ ಆ ಬಿ ಮಾಮಾ ಆಡುಗಳನ್ನು ಹಿಂಸೆ ಮಾಡಬೇಡ ಹಿಮಮೂ ಉರ್ಣ ಇಂ ಮಾಹಿಗುಂ ಈ ಕುರಿಗಳನ್ನು ಹಿಂಸೆ ಮಾಡಬೇಡ ಹಿಂಸೆ ಮಾಡಬೇಡ ಅಂತ ಹೇಳಿದ ವೇದ ಹಿಂಸೆ ಮಾಡು ಅಂತ ಹೇಳ್ತದೆ ನಮ್ಮ ವೇದಗಳು ಹಿಂದೆ ಬೀಳಲಿಕ್ಕೆ ನಮ್ಮ ವೇದಾಂಗ ಈ ಒಂದು ಸನಾತನ ಧರ್ಮ ನಶಿಸಿ ಹೋಗುವುದಕ್ಕೆ ಈ ದೊಡ್ಡ ವಿದ್ವಾಂಸರೇ ಕಾರಣ ತಪ್ಪು ವ್ಯಾಖ್ಯಾನಗಳನ್ನು ಮಾಡಿ ಏನೇನೋ ಹೇಳಿದ್ರು ಹಾಗಾಗಿ ಅದು ಹಿಂದೆ ಬಿತ್ತು ಪಶು ಹಿಂಸೆ ಅಂತ ಹಿಂದಿ ಸಾಹಿತ್ಯದ ಇತಿಹಾಸ ತೆಗೆದು ಹತ್ತೊಂಬತ್ತನೇ ಶತಮಾನದ ನಂತರದ ಎಲ್ಲ ಕವಿಗಳು ವೇದಗಳನ್ನು ಬೈದದ್ದು ಬೇಡ ಬುದ್ಧ ಧರ್ಮ ಯಾಕೆ ಹೋಗ್ತು ಜೈನ ಧರ್ಮ ಯಾಕೆ ಹೋಗ್ತು ಇವರುಗಳ ಈ ವ್ಯಾಖ್ಯಾನಗಳಿಗೆ ವೇದ್ದು ತಿರುಗಿ ನಾನು ಭಾರಿ ಅಂತ ನಮ್ಮ ದತ್ತಾತ್ರೇಯರು ದಿಗಂಬರರಾಗಿದ್ದಾರೆ ಕೊನೆಗೆ ತನಗೆ ಏನು ಬೇಡ ಅಂತ ದಿಗಂಬರ ದತ್ತ ದಿಗಂಬರ ನೀವೇ ಭಜನೆ ಮಾಡ್ತೀರ ನಮ್ಮೊಬ್ಬರೇ ತೋರಿಸಿಕೊಟ್ಟಿದ್ದಾರೆ ಆಮೇಲೆ ಜೈನರು ಸ್ವೀಕಾರ ಮಾಡ ಆಯಿತು ಹಾಗಾಗಿ ಏನು ಅಂತ ಹೇಳಿದರೆ ಇದೆಲ್ಲ ತಪ್ಪು ನಮ್ಮ ನಮ್ಮ ಪೂರ್ವಿಕರಿಗೆ